गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। कस्तूरी तिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुः करे कङ्कणं सर्वांगे हरिचंदनम सुललितम कंठे च मुक्तावली गोपस्त्री परिवेष्टितो विजयते गोपाल चूड़ामणि वंशी विभूषितकरान्नवनीरदाभात् पीतांबरादरुणबिंबफलाधरोष्ठात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम नारायण नारायण। परीक्षित प्रश्न ಮಾಡುತ್ತಿದ್ದ ನಿನ್ನೆಯ ವಿಷಯದಲ್ಲಿ ಕಥಂ ರುಕ್ಮರಿ ಪುತ್ರಾಯ ಪ್ರಾದಾದ್ದುಹಿತರಂ ಯುಧಿ ರುಕ್ಮಿ ರುಕ್ಮಿಣಿ ಅಣ್ಣ ರುಕ್ಮಿ ಎಂದು ಹೇಳ್ತೀವಿ ಆ ರುಕ್ಮಿ ತನ್ನ ಶತ್ರು ಶ್ರೀಕೃಷ್ಣ ಅವನಿಗೆ ಶತ್ರು ಇಲ್ಲವೇ ಅವರಿಗೆ ಇಷ್ಟವಿಲ್ಲ ಎಂದರ್ಥ ತನ್ನ ಶತ್ರುವಾದ ಶ್ರೀಕೃಷ್ಣನಿಗೆ ರುಕ್ಮಿಣಿಯನ್ನು ನಾವು ಕೊಡಬೇಕು ಅಂದ್ಕೊಂಡಿಲ್ಲ ಅವರು ಬಲವಂತವಾಗಿ ಅಪಹರಣ ಮಾಡಿದ್ದಾರೆ ಅದರಿಂದ ಇನ್ನೂ ಮೊದಲೇ ಅವರಿಗೆ ಇಷ್ಟವಿಲ್ಲ ಅದರಿಂದ ಶತ್ರು ಈಗ ರುಕ್ಮಿಣಿಯನ್ನು ಅಪಹರಣ ಮಾಡುವುದರಿಂದಲೂ ಇನ್ನು ಡಬಲ್ ಶತ್ರುವಾಗಿದ್ದ ಅಂಥ ಶತ್ರುವನ್ನು ಪ್ರಾದಾದ್ದು ಹಿತರಂ ಯುಧಿ ಆ ಶತ್ರುವಿನ ಮಗಳ ಮಗನ ಮೊಮ್ಮಗನ ರುಕ್ಮಿ ಹರಿಪುತ್ರಾಯ ತನ್ನ ಶತ್ರುವಿನ ಮಗನಿಗೆ ಪ್ರದ್ಯುಮ್ನನಿಗೆ ದುಹಿತರಂ ತನ್ನ ಮಗಳನ್ನು ಹೇಗೆ ಮದುವೆಯಲ್ಲಿ ಕೊಟ್ಟ ಯುಧಿ ಯುಧಿಕೃಷ್ಣೇನ ಪರಿಭೂತ ಯುದ್ಧದಲ್ಲಿ ಶ್ರೀಕೃಷ್ಣನಿಂದ ಅಪಮಾನಿತನಾಗಿದ್ದ ಅಷ್ಟು ಅಪಮಾನಿತನಾಗಿದ್ದರೂ ತನ್ನ ಮಗಳನ್ನು ರುಕ್ಮಿಣಿ ಮಗನಿಗೆ ಅಂದರೆ ಪ್ರದ್ಯುಮ್ನನಿಗೆ ಶ್ರೀಕೃಷ್ಣನ ಮಗ ರುಕ್ಮಿಣಿ ಶ್ರೀಕೃಷ್ಣರ ಮಗನಾದ ಪ್ರದ್ಯುಮ್ನನಿಗೆ ಹೇಗೆ ಕೊಟ್ಟ ಏಕಂದ್ರೆ ಶತ್ರು ಪರಿಭೂತ ಸ್ತಂ ಹಂತುಂ ರಂಧ್ರಂ ಪ್ರತೀಕ್ಷತೆ ನಿಜವಾಗಿ ಅವನು ತನ್ನ ಅಪಮಾನ ರುಕ್ಮಿಣಿಯನ್ನು ಅಪಮಾನ ಮಾಡಿ ತನ್ನನ್ನು ರುಕ್ಮಿಣಿಯನ್ನು ಅಪಹರಣ ತನ್ನನ್ನೇ ಅಪಮಾನ ಮಾಡಿರುವ ದಿನದಿಂದ ಅವರ ಮೇಲೆ ಕೋಪ ಇದೆ ಚಾನ್ಸ್ ನೋಡ್ತಾ ಇದ್ದಾನೆ ಯಾವಾಗ ಅವಕಾಶ ಸಿಕ್ಕಿದ್ದರೆ ನಾವು ಇವರಿಗೆ ಸೋಲಿಸುವುದೋ ಅಪಮಾನ ಮಾಡುವುದೋ ಏನೋ ಮಾಡೋಣ ಎಂದು ಕಾಯುತ್ತಾ ಇದೆ ಅಂಥ ಕಾಯುತ್ತಾ ಇರುವವನು ತನ್ನ ಮಗಳನ್ನು ಕೊಟ್ಟು ಹೇಗೆ ಮದುವೆ ಮಾಡಿದ ಅದೇ ಕುಟುಂಬಕ್ಕೆ ಇದಾಗುತ್ತದ ಹೇಗೆ ಏತದಾಖ್ಯಾ ಹಿಮೇ ವಿದ್ವನ್ ದ್ವಿಷೋರ್ವೈವಾಹಿಕಮ್ಮಿತಃ ಅದರಿಂದ ಈ ವೈವಾಹಿಕ ಸಂಬಂಧ ಕುರಿತು ಹೇಳಿ ಇವರಿಗೆ ಪರಸ್ಪರ ಶತ್ರುಗಳ ಮಧ್ಯೆ ವೈವಾಹಿಕ ಸಂಬಂಧ ನೋಡಿದ್ದೀವ ಸಾಮಾನ್ಯವಾಗಿ ವೈವಾಹಿಕ ಸಂಬಂಧ ಮಿತ್ರರ ಮಧ್ಯೆ ಇರುತ್ತದೆ ಶತ್ರುಗಳ ಮಧ್ಯೆ ಇರಲ್ಲ ಅಂಥದ್ದು ಶತ್ರುಗಳ ಮಧ್ಯೆ ವೈವಾಹಿಕ ಸಂಬಂಧ ಹೇಗೆ ಆಯಿತು ಅದು ಹೇಳಿ ಇದು ನಿಮಗೆಲ್ಲರಿಗೆ ಗೊತ್ತು ಏಕೆಂದರೆ ನೀವೀಗ ಅಷ್ಟಸಿದ್ಧಿಗಳಿವೆ ದೂರದೃಷ್ಟಿ ಇದೆ ಅದೆಲ್ಲ ಹೇಳ್ತಾನೆ ಶುಕ ಮಹರ್ಷಿಗೆ ದೂರದೃಷ್ಟಿ ಇದ್ದಂತೆ ಅನೇಕ ಸಿದ್ಧಿಗಳಿವೆ ಅದು ನಿನ್ನೆ ಚರ್ಚೆ ಮಾಡಿದ್ದೀವಿ ನಿನ್ನೆ ಅಂದರೆ ಹಿಂದಿನ ಪಾಠ ನಿನ್ನೆ ಒಂದು ರಜೆ ಇತ್ತಲ್ಲ ಸೊ ಅನಾಗತ ಮತೀತಂಚ ಭೂತ ವರ್ತಮಾನ ಭವಿಷ್ಯತ್ತು ಮೂರು ಗೊತ್ತಾಗ್ತವೆ ಅವರಿಗೆ ಅಷ್ಟು ದಿವ್ಯದೃಷ್ಟಿ ಇತ್ತು ಅನಾಗತ ಮತೀತಂಚ ವರ್ತಮಾನ ಮತೀಂದ್ರಿಯಂ ಭೂತ ಭವಿಷ್ಯದ ವರ್ತಮಾನಗಳು ಗೊತ್ತಿವೆ ಅತೀಂದ್ರಿಯವೂ ಗೊತ್ತಿದೆ ಅವರಿಗೆ ವಿಪ್ರಕೃಷ್ಟಂ ವ್ಯವಹಿತಂ ಇನ್ನೊಂದು ವಿಪ್ರಕೃಷ್ಟಂ ಅಂದರೆ ತುಂಬ ದೂರ ವ್ಯವಹಿತ ಅಂದರೆ ಸ್ವಲ್ಪ ಏನಾದರೂ ಗೋಡೆ ಬೆಟ್ಟ ಇದ್ದರೆ ಆ ಅಡ್ಡಿ ಆ ಪಕ್ಕ ಅಡ್ಡಿ ಇರುವುದು ಕಂಡುಬರುತ್ತದೆ ವಿಪ್ರಕೃಷ್ಟ ಅಂದರೆ ತುಂಬ ದೂರವಿದ್ದರೂ ಕಂಡುಬರ್ತದೆ ಭೂತಕಾಲ ವರ್ತಮಾನ ಭವಿಷ್ಯತ್ತು ಇದೆಲ್ಲ ಗೊತ್ತಾಗ್ತದೆ
ಅಷ್ಟು ನಿಮಗೆ ಯೋಗಿಗಳಿಗೆ ಈ ತರಹ ದಿವ್ಯದೃಷ್ಟಿ ಇರುತ್ತದೆ. ಅಂಥ ದಿವ್ಯದೃಷ್ಟಿ ನಿಮಗೆ ಇದೆ. ಸಮ್ಯಕ್ ಪಶ್ಯಂತಿ ಯೋಗಿನಃ ಶ್ರೀ ಶುಕ ಉವಾಚ. ಇದಕ್ಕೆ ಶುಕ ಮಹರ್ಷಿ ಉತ್ತರ ಹೇಳ್ತಾರೆ ನೋಡಿ. ವೃತಸ್ವಯಂವರೇ ಸಾಕ್ಷಾತ್ ಅನಂಗೋಂಗಯುತಸ್ತಯ ರಾಜ್ಞ ಸಮೇತಾನ್ ನಿರ್ಜಿತ್ಯ ಜಹಾರೈಕ ರಥೋ ಯುಧಿ. ತನ್ನ ಮಗಳಿಗೆ ರುಕ್ಮಿ, ತನ್ನ ಮಗಳಿಗೆ ಏನು ಮಾಡಿದ? ಹೆಸರು ಹೇಳಿದ್ದರ? ಹೆಸರು ಹೇಳಲಿಲ್ಲ. ಚಾರುಮತಿ. ಚಾರುಮತಿಯ? ಹಾಂ, ಕರೆಕ್ಟ್, ಚಾರುಮತಿ. ಚಾರುಮತಿ, ಚಾರುಮತಿಗೆ ಸ್ವಯಂವರ ಮಾಡಿದ. ಚಾರುಮತಿ 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 ಅಲ್ಲ, ಅವರು ಬೇರೆ. ಚಾರುಮತಿ ಬೇರೆ, ಇಲ್ಲಿ ಹೆಸರಿಲ್ಲ. ಅದೇ ಹೇಳ್ತೀನಿ, ಹೆಸರಿಲ್ಲದಿದ್ರೆ ಕನ್ಫ್ಯೂಸ್ ಆಗ್ತದೆ, ಹೆಸರಿದ್ದರೆ ನೆನಪಿಸ್ತಿತ್ತು. ಇದು 23ನೇದ 23ನೇ ಶ್ಲೋಕ. 22 ಸಾಕ್ಷಾತ್ ಅನಂಗಯೇವ ಅಂಗಚ್ ಅಂಗಯುತಸ್ಸನ್ ಪ್ರದ್ಯುಮ್ನೋಭೂತ್ ಅತಸ್ಸತಯ ರುಕ್ಮಿಸುತಯ ಸ್ವಯಂವರಸಿ. ರುಕ್ಮಿಸುತ, ರುಕ್ಮಿ ಮಗಳು, ಈಗ ಇಷ್ಟೇ ಹೇಳಬೇಕು. ಸ್ವಯಂವರೇ ವೃತಸ್ಸ ಚ ಪ್ರದ್ಯುಮ್ನಸ್ತತ್ರ ಸಮೇತಾನ್ ರಾಜ್ಞ ಏಕರತ ಏವ ಯುಧಿ ನಿರ್ಜಿತ್ಯ ತಾಂ ಜಹಾರ. ಸ್ವಯಂವರ ನಡೆಸಿದ್ದಾನೆ. ಸ್ವಯಂವರದಲ್ಲಿ ಶ್ರೀಕೃಷ್ಣನ ಮಗನಾದ ಪ್ರದ್ಯುಮ್ನ ಹೋಗಿದ್ದ. ಪ್ರದ್ಯುಮ್ನನು ಕರೆದಿದ್ದನೋ ಅಲ್ಲವೋ, ಆದರೂ ಹೋಗಿದ್ದ. ಈಗ ಅವರು ಪ್ರದ್ಯುಮ್ನ ಶ್ರೀಕೃಷ್ಣನ ಮಗ ಆಗುವುದರಿಂದ ನೋಡಲಿಕ್ಕೆ ಶ್ರೀಕೃಷ್ಣನಷ್ಟು ಸುಂದರವಾಗಿದ್ದಾನೆ, ಪರಾಕ್ರಮಿ ಇದೆ, ವಿದ್ಯಾ ಬುದ್ಧಿ ಎಲ್ಲ ಇದೆ. ಆದ್ದರಿಂದ ಅವರು ಒಬ್ಬನೇ ಏಕರಥ, ಒಬ್ಬನೇ ಹೋದ. ಒಬ್ಬನೇ ಅಂದರೆ ಜೊತೆಗೆ ಇಬ್ಬರು ಮುಬ್ಬರು ಇರಬಹುದು, ಅಷ್ಟೇನಿಲ್ಲ. ಯಾರೋ ಒಬ್ಬರು ನಾಲ್ಕಾರು ಇರುತ್ತಾರೆ, ಆದರೆ ದೊಡ್ಡ ಸೈನ್ಯ ಇಲ್ಲ ಎಂದರ್ಥ. ಏನೋ ಸಣ್ಣ ನಾಲ್ಕಾರು ಜನರಿದ್ದಾರೆ. ಹೋಗಿ ಆ ಸ್ವಯಂವರದಲ್ಲಿ ಇವರನ್ನು ನೋಡಿದಾಗ ಅವಳಿಗೂ ಇವನೇ ಇಷ್ಟವಾಯಿತು. ಏಕೆಂದರೆ ಸ್ವಯಂವರದಲ್ಲಿ ಅವರವರಿಷ್ಟ, ಆ ಹುಡುಗಿ ಇಷ್ಟ ಮೇನ್ಲಿ. ಇವನು ನೋಡಿದಾಗ ನೋಡಿದರೆ ಶ್ರೀಕೃಷ್ಣನ ಹಾಗೆ ಅಷ್ಟು ಸುಂದರವಾಗಿ ಎಲ್ಲ ಇದ್ದಾನೆ, ಪರಾಕ್ರಮಿ ಅಲ್ಲ. ಆದ್ದರಿಂದ ಇವಳನ್ನೇ ಇಷ್ಟಪಟ್ಕೊಂಡನು. ಇನ್ನೇನು ಸಾಕ್ಷಾತ್ ಅನಂಗೋ ಅಂಗಯುತಃ. ಪ್ರದ್ಯುಮ್ನನು ಕಾಮದೇವನ ಅವತಾರ ಎಂದು ಹೇಳಿದಿವಲ್ಲ ಹಿಂದೆ, ಅದರಿಂದ ಕಾಮದೇವನ ಅವತಾರ ಆಗುವುದರಿಂದ ಅಂಗಯುತಃ ಅಂದರೆ ಶರೀರ ರೂಪವನ್ನು, ಮನುಷ್ಯ ರೂಪವನ್ನು ಧರಿಸಿರುವ ಕಾಮದೇವನ ಕಾಮದೇವನ ಹಾಗಿದ್ದಾನಂತೆ. ಆದ್ದರಿಂದ ಅವರನ್ನು ನೋಡಿ ಇವಳಿಗೆ ಇಷ್ಟವಾಗಿ ರಾಜ್ಞಸಮೇತಾನ್, ಆದ್ದರಿಂದ ಸ್ವಯಂವರದಲ್ಲಿ ಇಷ್ಟ ಹೂಮಾಲೆ ಇವರಿನಲ್ಲಿ ಹಾಕಿದ್ದಾರೆ ಅಷ್ಟೇ. ಈಗ ಮಿಕ್ಕ ಜನರು ಬಿಡಲ್ಲ, ರಾಜರು ರಾಜಕುಮಾರರು ಯುದ್ಧಕ್ಕೆ ಬಂದರು. ಇವನೊಬ್ಬನೇ ಯುದ್ಧದಲ್ಲಿ ಎಲ್ಲರನ್ನು ಸೋರಿಸಿ ಆ ಕನ್ಯೆಯನ್ನು ತನ್ನ ರಥ ಮೇಲೆ ಕೂರಿಸಿಕೊಂಡು ಬಂದುಬಿಟ್ಟ. ಏಕರಥೋ ಯುಧಿ, ಇದೆಲ್ಲ ರಾಜರು ಆ ಕಾಲದಲ್ಲಿ ಹಾಗೆ ಇತ್ತು. ಯದ್ಯಪ್ಯನುಸ್ಮರನ್ ವೈರಂ ರುಕ್ಮಿ ಕೃಷ್ಣಾವಮಾನಿತ. ಆದರೂ ಒಪ್ಕೊಂಡ. ಈಗ ಇವರೇನು ಗಲಾಟ ಮಾಡಲಿಲ್ಲ, ಒಪ್ಕೊಂಡ. ರುಕ್ಮಿ ತುಂಬ ಹಿಂದೆ ಕೋಪ ಇದ್ದರು, ದ್ವೇಷ ಇದ್ದರು. ಯಾರಿಗೆ? ಶ್ರೀಕೃಷ್ಣನ ಮೇಲೆ. ನನಗೆ ಅಪಮಾನ ಮಾಡಿದ್ದಾನೆ ಎಂದು ತುಂಬ ದ್ವೇಷ. ಯದ್ಯಪ್ಯನುಸ್ಮರನ್ ವೈರಂ, ಹಿಂದಿನ ವೈರ ಶತ್ರುತ್ವ ಸ್ಮರಣದಲ್ಲಿದ್ದರೂ, ಪ್ರತಿದಿವಸ ನೆನಪಿಸ್ಕೊಳ್ತಾ ಇದ್ದರೂ ಕೃಷ್ಣೇನ ಅವಮಾನ ಅಪಮಾನವಾಯಿತು ಎಂದು. ಆದರೂ ತನ್ನ ಹುಡುಗಿಯನ್ನು ಕೊಟ್ಟರು. ಏಕೆ ಅಂದರೆ ಕುರುವನ್ ಸ್ವಸುಪ್ರಿಯಂ, ತನ್ನ ರುಕ್ಮಿಣಿ ತಂಗಿ ಇದ್ದಾರಲ್ಲ, ತಂಗಿ ಮೇಲೆ ಪ್ರೀತಿಯಿಂದ, ತಂಗಿಗೆ ಸಂತೋಷವಾಗಲಿ ಎಂದು ತನ್ನ ತಂಗಿ ಮಗ ಅಲ್ಲವೇ, ತಂಗಿ ಮಗನಿಗೆ ತನ್ನ ಮಗಳನ್ನು ಕೊಟ್ಟರು. ಸೊ ಯದ್ಯಪ್ಯನುಸ್ಮರನ್ ವೈರಂ ರುಕ್ಮಿ ಕೃಷ್ಣಾವಮಾನಿತಃ ವ್ಯತರತ್ ಭಾಗಿನೇಯಾಯ ಸುತಾಂ ಕುರ್ವನ್ ಸ್ವಸುಪ್ರಿಯಂ. ದಕ್ಷಿಣ ಭಾರತ ದೇಶದಲ್ಲಿ ಏನು ಹೇಳ್ತಾರಪ್ಪ ಈ ರಿಲೇಷನ್ಗೆ ಏನು ಹೇಳ್ತಾರೆ? ಮಾತುಲ ಕನ್ಯಾ ಅಂದರೆ ಕನ್ನಡದಲ್ಲಿ ಏನು ಹೇಳ್ತಾರೆ?
ಸೋದರ ಮಾವನ ಮಗಳು ಮಾತುಲ ಕನ್ಯಾ. ಹೌದು, ಕರೆಕ್ಟೇ. ಅನಿರುದ್ಧನಿಗೆ ಸೋದರ ಮಾವ ರುಕ್ಮಿ ಆಗುತ್ತಾನೆ. ಈ ನೆಂಟರ ಸಂಬಂಧಗಳೇ ನನಗೆ ಕಷ್ಟ ನೆನಪಿಟ್ಕೊಳ್ಳೋದು. ಪ್ರದ್ಯುಮ್ನನಿಗೆ ತಾಯಿ, ಇವನು ಸೋದರ ಮಾವ. ಕರೆಕ್ಟೇ, ಸೋದರ ಮಾವನ ಮಗಳೇ. ಹೌದು ಹೌದು, ಸೋದರ ಮಾವನ ಮಗಳೇ. ಈ ನೆಂಟರೇ ನನಗೆ ತುಂಬ ಕಷ್ಟ ನೆನಪಿಟ್ಕೊಳ್ಳೋದು. ಏಕೆ ಇಷ್ಟಿಷ್ಟು ನೆಂಟರನ್ನು ಭಗವಂತ ಸೃಷ್ಟಿ ಮಾಡಿದ್ರು ನನಗೆ ನೆನಪೇ ಇರಲ್ಲ. ಯಾರು ಯಾರಿಗೆ ಏನಾಗ್ತಾರೋ ಎಂದು. ಸೋದರ ಮಾವನ ಮಗಳೇ ಆಗ್ತಾಳೆ. ಈ ಸೋದರ ಮಾವನ ಮಗಳನ್ನೇ ಭಾವ ಹೇಳ್ತಾರಲ್ಲ, ಈ ಸಂಬಂಧವು ದಕ್ಷಿಣ ದೇಶದಲ್ಲಿ ಮದುವೆ ಮಾಡಿಕೊಳ್ಳುವುದಿದೆ. ಕರ್ನಾಟಕದಲ್ಲಿದೆ, ಮಾಡ್ತಾರೆ. ಆದರೆ ಉತ್ತರದಲ್ಲಿಲ್ಲ, ಒಪ್ಪಲ್ಲ. ಇದು ಶಾಸ್ತ್ರದೃಷ್ಟ್ಯಾ ಮಹಾ ತಪ್ಪು ಹೇಳ್ತಾರೆ, ಶಾಸ್ತ್ರದ ಅಧರ್ಮ ಎಂದು ಭಾವಿಸ್ತಾರೆ. ಅದರಿಂದ ನೆಂಟರಲ್ಲಿ ಮಾಡಬಾರದು. ಇನ್ನೂ ಆಂಧ್ರದಲ್ಲಿ ಇನ್ನೂ ಭಯಂಕರ, ಇನ್ನೂ ಏನದು, ಸೋದರ ಮಾವನ ಮಗಳಲ್ಲ, ಅಕ್ಕ ಮಗಳನ್ನೇ ಮಾಡ್ಕೊಳ್ತಾರೆ. ಅಕ್ಕ ಮಗಳನ್ನು ಏನು ಹೇಳ್ತಾರೆ, ಅಕ್ಕನ ಮಗಳನ್ನು ನೆಂಟ ಏನಾಗುತ್ತದೆ ಅಲ್ಲ. ಇಲ್ಲಿಲ್ಲವ, ಅಲ್ಲಿ ಏನು ಹೇಳ್ತಾರೆ, ಮೇನ ಕೋಡಲು ಹೇಳ್ತಾರೆ. ಹಾಂ, ಮೇನ ಕೋಡಲು ಹೇಳ್ತಾರೆ. ಆ ಮೇನಗಳನ್ನೇ ಮದುವೆ ಮಾಡ್ಕೊಳ್ತಾರೆ. ಮೊದಲೇ ಈ ಸೋದರ ಮಾವನ ಮಗಳೇ, ಅದು ಅಷ್ಟು ಶಾಸ್ತ್ರೀಯ ಅಲ್ಲ. ಇನ್ನೂ ಅಕ್ಕನ ಮಗಳನ್ನೇ ಮಾಡ್ಕೊಳ್ತಾರೆ. ಅಯ್ಯೋ, ಇದು ಮೂರ್ಖ ಆಂಧ್ರ ಜನರು. ಇಲ್ಲಿ ಮಾಡ್ತಾರೋ ಗೊತ್ತಿಲ್ಲ. ಅಯ್ಯೋ ರಾಮ, ಇದು ಶಾಸ್ತ್ರದಲ್ಲಿ ಅಂದರೆ ಸಂಬಂಧಗಳು ಅಷ್ಟು ಹತ್ತಿರ ಹತ್ತಿರ ಇರಬಾರದು, ದೂರ ಸಂಬಂಧಗಳಿರಬೇಕು, ಒಂದೇ ಗೋತ್ರದಲ್ಲಿ ಆಗಬಾರದು. ಇದಕ್ಕೆ ಆಯುರ್ವೇದ ಶಾಸ್ತ್ರದಿಂದಲೂ ಇದೆ. ಅದಕ್ಕೋಸ್ಕರ ಇತ್ತೀಚೆಗೆ ಆಂಧ್ರದಲ್ಲಿ ಬೇಡ ಬೇಡ ಹೇಳ್ತಾರೆ. ಹುಟ್ಟಿರುವರೆಲ್ಲ ಏನು ಅನಾರೋಗಗಳು, ರೋಗಗಳಿಂದ ಹುಟ್ಟುತ್ತಾ ಇದ್ದಾರೆ. ಹೊಸ ಹೊಸ ರೋಗಗಳು, ಮೆಂಟಲ್ ಕೇಸ್ ಅಂದರೆ ಗೊತ್ತಾ, ಬುದ್ಧಿಮಾಂದ್ಯ, MR, ಮೆಂಟಲ್ಲಿ ರಿಟಾರ್ಡೆಡ್, ಬುದ್ಧಿಮಾಂದ್ಯ. ಎಷ್ಟು ಜನರನ್ನು ನೋಡ್ತಾ ಇದ್ದೀನಿ, ಬೋ ಭಯಂಕರ. ಅಷ್ಟು ಹತ್ತಿರ ಹತ್ತಿರ ಜನರಿಗೆ ಮಾಡಬಾರದು, ದೂರ ನೆಂಟರಿಗೂ ಮಾಡಬೇಕು ಎಂದು. ನೆಂಟರು ಅಲ್ಲ, ದೂರ ಜನರು, ಅಜ್ಞಾತ ಜನರಿಗೆ ಮಾಡಬೇಕು. ಆಧುನಿಕ ಶಾಸ್ತ್ರ, ಆಧುನಿಕ ಸೈನ್ಸು ಹೇಳ್ತಾ ಇದೆ, ಮೆಡಿಕಲ್ ಸೈನ್ಸ್ ಪೂರ್ವಕಾಲದಲ್ಲಿಯೂ ಹೇಳುತ್ತಿದ್ದರು, ದೂರ ಮಾಡುವುದೇ ಒಳ್ಳೆಯದು. ಇದನ್ನು ಏಕೆ ಹೇಳ್ತಾ ಇದ್ದೀನಂದರೆ, ಈ ನಮ್ಮ ಧರ್ಮಶಾಸ್ತ್ರ ಓದುತ್ತಾ ಇದ್ದರೆ ಅವರು ಉತ್ತರ ಭಾರತೀಯರು ಹೇಳ್ತಾರೆ, ದಕ್ಷಿಣ ಭಾರತೀಯರು ಸೋದರ ಮಾವನ ಮಗಳನ್ನು ಮಾಡಿಕೊಳ್ತಾರೆ, ಇದು ಮಾತ್ರ ಅಶಾಸ್ತ್ರೀಯ ಎಂದು ಧರ್ಮಶಾಸ್ತ್ರದಲ್ಲಿ ಆ ಕಾಲದಿಂದಲೇ ಬರೆಯುತ್ತಿದ್ದರು. ದಕ್ಷಿಣ ಭಾರತವರು ಮಾಡ್ಕೊಳ್ತಾರೆ, ಇದು ಆ ಕಾಲದಿಂದ ಇದೆ. ದಕ್ಷಿಣ ದೇಶದಲ್ಲಿ ಆ ಕಾಲದಿಂದ ನಡೆಯುತ್ತಾ ಇದೆ. ಅವರು ಅದು ಸರಿಯಾಗಿಲ್ಲ, ಅದು ಅಶಾಸ್ತ್ರೀಯ, ಶಾಸ್ತ್ರದಲ್ಲಿ ನಿಷಿದ್ಧ ಇದೆ, ಅಷ್ಟು ಹತ್ತಿರ ನೆಂಟರು ಮಾಡಿಕೊಳ್ಳಬಾರದು. ಆದರೂ ದಕ್ಷಿಣದಲ್ಲಿ ಅದೊಂದು ಎಷ್ಟು ಗಟ್ಟಿ ಸಂಪ್ರದಾಯ ಅಂದರೆ ಕಾಮನ್ ಆಗಿಬಿಟ್ಟಿತ್ತು, ಸರ್ವಸಾಮಾನ್ಯ. ಆದರೆ ಕೃಷ್ಣನ ಕುಟುಂಬದಲ್ಲಿ ಇಂಥ ಹತ್ತಿರ ಸಂಬಂಧಗಳಾಗುತ್ತಾ ಇವೆ. ಇದು ಮಾತ್ರ, ಇದು ಅಶಾಸ್ತ್ರೀಯವಾಗಿದ್ದರೂ ಆ ಶ್ರೀಕೃಷ್ಣನ ಅನುಗ್ರಹ ಆಶೀರ್ವಾದದಿಂದ ಒಪ್ಕೊಂಡರು. ಉತ್ತರದಲ್ಲಿ ಅಸ್ಸಲೊಪ್ಪಲ್ಲ, ಈ ಸಂಬಂಧಗಳನ್ನು ಒಪ್ಪುವುದೇ ಇಲ್ಲ. ದಕ್ಷಿಣದಲ್ಲಿ ಅದು ಕಾಮನ್ ಆಗಿಬಿಟ್ಟಿತು. ಯದ್ಯಪ್ಯನು ಸ್ಮರನ್ ವೈರನ್ ರುಕ್ಮಿ ಕೃಷ್ಣಾವಮಾನಿತಃ. ಇಲ್ಲಿ ತನ್ನ ತಂಗಿ ಮಗನಿಗೆ ಏಕೆ ಕೊಡಬೇಕಾಯಿತು ಇವರು ರುಕ್ಮಿ ಅಂದರೆ, ತನ್ನ ರುಕ್ಮಿ ಮೇಲೆ, ರುಕ್ಮಿಣಿ ಮೇಲೆ ಪ್ರೀತಿಯಿಂದ. ಹಿಂದೆ ವೈರವಿತ್ತಲ್ಲ, ಆಯಿತು ಈ ಪ್ರೀತಿ ಆದರೂ ಆಗಲಿ ಎಂದು ಈ ದೃಷ್ಟಿಯಿಂದ ಕೊಟ್ಟ. ರುಕ್ಮಿಣ್ಯಾ ಸ್ತನಯಾಂ ರಾಜನ್ ವ್ಯತರತ್ ಭಾಗಿನೇಯಾಯ. ಭಾಗಿನೇಯ ಅಂದರೆ ಭಗಿನಿ ಪುತ್ರನಿಗೆ ಭಾಗಿನೇಯ ಎಂದು ಹೇಳ್ತಾರೆ. ಭಾಂಜ ಹೇಳ್ತಾರೆ ಹಿಂದಿಯಲ್ಲಿ ನೋಡಿ, ಭಾಗಿನೇಯ. ಭಾಗಿನೇಯ ಅಂದರೆ ಏನಾಗುತ್ತದೆ, ಕನ್ನಡದಲ್ಲಿ ಇಲ್ಲ, ಸುಮ್ಮನೆ ಅಕ್ಕ ಏನು ತಂಗಿ ಮಗಳು ಅಷ್ಟೇ ಹೇಳ್ತಾರೆ. ತಂಗಿ ಮಗಳಿಗೆ ತಂಗಿ ಮಗಳೇ. ಅಲ್ಲಿ ತೆಲುಗಿನಲ್ಲಿ ಹೇಳಿದನಲ್ಲ ಮೇನಕೊಡಲು ಹೇಳ್ತಾರೆ, ಭಾಂಜ ಹಿಂದಿಯಲ್ಲಿ ಹೇಳ್ತಾರೆ. ಸೊ ಭಾಗಿನೇಯ, ಈ ಭಾಗಿನೇಯನೇ ಭಾಂಜ ಹೇಳಿಬಿಟ್ರು ಏನೋ ಹಿಂದಿ ಜನರು.
ಭಂಜ ವ್ಯತರತ್ ಭಾಗಿನೇಯಾಯ ಸುತಾಂ ಕುರ್ವನ್ ಸ್ವಸುಪ್ರಿಯಂ, ತನ್ನ ತಂಗಿ ಮೇಲೆ ಪ್ರೀತಿಯಿಂದ ಅವರಿಗೆ ಸಂತೋಷವಾಗಲಿ ಎಂದು ಉತ್ಸಾಹದಿಂದ ತನ್ನ ತಂಗಿಯ ರುಕ್ಮಿಣಿಯ ಮಗನಾದ ಏನು ಪ್ರದ್ಯುಮ್ನನಿಗೆ ಕೊಟ್ಟ. ಈಗ ಇನ್ನೂ ನೋಡಿ, ರುಕ್ಮಿಣ್ಯಾಸ್ತನಯಾಮ್, ರುಕ್ಮಿಣಿಗೆ ಒಂದು ಮಗಳಿದ್ದಾನೆ. ರುಕ್ಮಿಣಿಗೆ 10 ಗಂಡು ಮಕ್ಕಳು ಎಂದು ಹಿಂದೆ ಹೇಳಿದ್ದೀವಿ, ಶ್ಲೋಕವೆಲ್ಲ ಓದಿದ್ದೀವಲ್ಲ, ಇನ್ನೆಂಟರೆಲ್ಲ ನೆನಪಿಟ್ಕೊಳ್ಳಬೇಕಾ ಎಲ್ಲೂ, ಅದು ಇದೇ ಶ್ಲೋಕ ಹೇಳ್ತಾ ಇದ್ದೀನಿ. 10 ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗು, ಅವಳ ಹೆಸರು ಚಾರುಮತಿ. ಯಾರು? ಶ್ರೀಕೃಷ್ಣನ ಮಗಳಿನ ಹೇಳ್ಬೋದಾ, ಮಗಳಿನ ಹೆಸರು ಮಗಳ, ಓಕೆ, ಮಗಳ ಹೆಸರು ಅಂದರೆ ಶ್ರೀಕೃಷ್ಣ ಮಗಳ ಹೆಸರು ಅಥವಾ ರುಕ್ಮಿಣಿಗೆ ಮಗಳ ಹೆಸರು ಚಾರುಮತಿ. ಚಾರುಮತಿ ಎಲ್ಲಿ ಕೇಳಲೇ ಇಲ್ಲ ನಾವು ಅಲ್ಲವೇ. ಸೊ ಚಾರುಮತಿ, ಶ್ರೀಕೃಷ್ಣನ ಎಲ್ಲ ಹೆಂಡತಿ ಹೆಸರೇ ನೆನಪಿಲ್ಲ, ಅವ್ರ ಮಕ್ಕಳ ಹೆಸರ ಎಲ್ಲ ಹೆಂಡತಿ ಹೆಸರ, ಒಂದು ರುಕ್ಮಿಣಿ ಒಬ್ಬಳೇ ಗೊತ್ತು, ಯಾರು ಗೊತ್ತಿಲ್ಲ, ಎಲ್ಲರ ಹೆಸರು ನೆನಪಿರಲ್ಲ. ಆಯಿತು, ಇಲ್ಲಿ ಭಾಗವತ ಓದ್ತಾ ಇದ್ದೀವಲ್ಲ. ರುಕ್ಮಿಣ್ಯಾ ಸ್ತನಯಾಮ್ ರಾಜನ್ ಕೃತವರ್ಮ, ಕೃತವರ್ಮ ಎಂದಿದ್ದೆ ನೋಡಿ, ಯಾರು ಕೃತವರ್ಮ? ಸತ್ಯಭಾಮನ ಅಪ್ಪ ಸತ್ರಾಜಿತ್ ಮೇಲೆ ಏನು ಅವರನ್ನು ಸಾಯಿಸಿ ಆ ಮಾಡುವುದಕ್ಕೆ ಆ ಶತಧನ್ವ ಸತ್ತು ಹೋದ ನೋಡಿ, ಆ ಶತಧನ್ವಕ್ಕೆ ಪ್ರೇರಣೆ ಕೊಟ್ಟಿನ ಈ ಕೃತವರ್ಮನೇ. ಇದು ನೋಡಿ, ಇಷ್ಟು ದುಷ್ಟರಾಗಿದ್ದರೂ ಮತ್ತೆ ಇವರಿಗೆ ಮದುವೆ ಮಾಡ್ಕೊಳ್ತಾರೆ, ಏನೋ ಸಂಬಂಧ, ಶತ್ರುಗಳಿಗೆ ಮಾಡ್ಕೊಳ್ತಾರೆ. ಶ್ರೀಕೃಷ್ಣ ಏನೂ ಹೇಳಲಿಲ್ಲ, ಒಪ್ಕೊಂಡ ನೋಡಿ. ಶ್ರೀಕೃಷ್ಣ ಶತ್ರು ಮಿತ್ರ ಎಲ್ಲ ತಮ್ಮವರೇ, ಅದರಿಂದ ಎಲ್ಲರನ್ನೂ ಒಪ್ಕೊಂಡರು, ಎಷ್ಟು ಶತ್ರು ಇದ್ದರೂ ಒಪ್ಕೊಂಡರು, ಆಯಿತು ಆಗಲಿ ಎಂದು ಹೇಳಿ, ಇದರಿಂದ ಸ್ವಲ್ಪ ದ್ವೇಷ ಕಡಿಮೆ ಆಗ್ತದೆ ಆಗಲಿ ಎಂದು ಒಪ್ಕೊಂಡ. ಸಿ ಅವಶ್ಯಕ ಬಂದರೆ ಸಾಯಿಸಿಬಿಟ್ಟ, ಮತ್ತೆ ಓಕೆ, ಶತ್ರುತ್ವ ದ್ವೇಷ ಕಡಿಮೆ ಆಗ್ತದೆ ಆಗಲಿ ಎಂದು ಒಪ್ಕೊಂಡನೋ ಏನೋ, ಮರ ಅದೇ ಕಾರಣ ಆಗಿರಬಹುದು. ಇವರೆಲ್ಲರೂ ದ್ವೇಷ ಮಾಡ್ತಾ ಇದ್ದಾರೆ, ಶ್ರೀಕೃಷ್ಣನಿಗೆ ಎಲ್ಲರೂ ಒಂದೇ ಬಗೆ, ಆದರೂ ಒಪ್ಕೊಂಡರು. ತನ್ನ ಮಗಳಾದ ಚಾರುಮತಿಗೆ, ಚಾರುಮತಿಯನ್ನು ಯಾರಿಗೆ ಕೊಟ್ಟರು? ಕೃತವರ್ಮ ಸುತೋ ಬಲಿ, ಅವರ ಹೆಸರೇ ಬಲಿಯಂತೆ. ಬಲಿಯೋ ಬಲಪರಾಕ್ರಮನೋ, ಬಲವಂತ, ಬಲಪರಾಕ್ರಮ. ಉಪಯೇಮೇ ವಿಶಾಲಾಕ್ಷೀಂ ಕನ್ಯಾಂ ಚಾರುಮತೀಂ ಕಿಲ, ಅವಳು ಸುಂದರವಾಗಿದ್ದಾರೆ. ಹೇಗೆ? ಅವಳ ಹೆಸರು ಚಾರುಮತ್ಯ, ಹೆಸರು ವಿಶಾಲಾಕ್ಷ, ಏನು ಹೇಳಬೇಕೋ ಗೊತ್ತಿಲ್ಲ. ವಿಶಾಲಾಕ್ಷಿ, ಕಣ್ಣುಗಳು, ದೊಡ್ಡ ಕಣ್ಣುಗಳಿವೆ ಅಂತೆ. ಕನ್ಯಾಂ ವಿಶಾಲಾಕ್ಷೀಂ ಚಾರುಮತೀಂ ಕಿಲ, ಚಾರುಮತೆ ಹೆಸರು ಎಂದಿಟ್ಕೊಳ್ಳೋಣ. ಏನಿದೆ, ಚಾರುಮತಿ ಎಂಬವಳನ್ನು, ಕೃಷ್ಣನ ಮಗಳನ್ನು ಆ ಕೃತವರ್ಮನಿಗೆ ಕೊಟ್ಟ. ಈ ಕೃತವರ್ಮನೇ ಅದೆಲ್ಲ ಮಾಡಿದ ಅಲ್ಲವೇ, ಆದರೆ ಅವಳಿಗೆ ಮದುವೆ. ಅಂದರೆ ಎಲ್ಲರೂ ಹೀಗೆ ಇರುತ್ತಾರೆ ದುಷ್ಟರು, ಏನು ಮಾಡೋಕ್ಕಾಗಲ್ಲ. ಪ್ರಪಂಚದಲ್ಲಿ ಸಜ್ಜನರನ್ನು ಹುಡುಕುವಕ್ಕೆ ಹೋದರೆ ಯಾರೂ ಸಿಗಲ್ಲ, ಅಷ್ಟು ಪೂರ್ತಿ ಸಜ್ಜನರು ಸಿಕ್ಕುವುದೇ ಇಲ್ಲ. ಯಾರೋ ಒಬ್ಬರು ಕೆಟ್ಟವರೋ ಒಳ್ಳೆಯವರು ಆಗಲಿ, ಮದುವೆ ಆಗಲಿ, ನಡೆಯಲಿ ಎಂದು ಮಾಡಿಬಿಟ್ಟು ಮುರಿಗೆ ಅಷ್ಟೇ, ಹಾಗೆ ಮಾಡಬೇಕೋ ಏನು. ಆದ್ದರಿಂದ ಉಪಯೇಮೇ ವಿಶಾಲಾಕ್ಷೀಂ ಕನ್ಯಾಂ ಚಾರುಮತೀಂ ಕಿಲ ದೌಹಿತ್ರಾಯ ಅನಿರುದ್ಧಾಯ, ಮತ್ತೆ ಮೊಮ್ಮಗ ಆ ಪ್ರದ್ಯುಮ್ನನ ಪತ್ನಿ ಮದುವೆ ಆಯ್ತಲ್ಲ, ಯಾರು? ಈ ರುಕ್ಮಿ ಮಗಳು ಜೊತೆಗೆ ಆದಾಗ ಅವಳಿಗೆ ಹುಟ್ಟಿದ ಒಬ್ಬ ಮಗು, ಅವನ ಹೆಸರೇರು, ಅಯ್ಯೋ ನೋಡು ರಾಮ ಹೇಳ್ತಾನೆ ಚೆನ್ನಾಗಿ ಮಾಡಿದ, ಮತ್ತೆ ನಿಂತು ಹೋಗ್ತಾ ಇದೆ, ಈಗಲೇ ತಂದು ಕೊಟ್ಟ, ಚೆನ್ನಾಗಿ ನಡೆಯುತ್ತಾ ಇದೆ ಅಂದ, ಈಗ ನಡೆಯಿದು ನೋಡಿ, 20 ನಿಮಿಷಕ್ಕೆ ನಿಂತು ಹೋಯಿತು. ಅವ್ರು ಎಲ್ಲಿದ್ದಾನೆ ರಾಮ? ಓಕೆ, ಇದೆಲ್ಲ ಯಾರು ಮಾಡೋದು? ಎಲ್ಲ ಕೆಲಸ ದೊಡ್ಡ ಕೆಲಸ. ಈಗ ನಿಂತು ಹೋಗ್ತಾ ಇದ್ದರೆ ಮತ್ತೆ ಅಂಟಿಸ್ಬೋದಪ್ಪ, ಹೆಡ್ಡೇಕಪ್ಪ, ಅವ್ರು ಬಿಡ್ತೀನಿ, ಅವರೇನು ಮಾಡ್ಕೊಳ್ಳಿ. ದೌಹಿತ್ರಾಯ ನಿರುದ್ಧಾಯ ಪೌತ್ರೀಂ ರುಕ್ಮ್ಯ ದದಾಧರೇ, ಏನೋ ಕೆಲವು ದಿವಸ ನಡೆಯಿತು ಇಂಟರ್ನೆಟ್ಟು, ಈಗ ಮುಗಿಯಲಕ್ಕೆ ಬಂದಿದೆ, ಈಗ ಏನು ಮಾಡಿದ್ರೆ ನಡೆಯಲ್ಲ, ಮುಗಿಯಲಿ, ಮರೇನು ಮಾಡೋದು. ಭಗವಂತನ ಶ್ರೀಕೃಷ್ಣನಲ್ಲೇ ಕೆಲವರನ್ನು ಮದುವೆ ಮಾಡ್ತಾನೆ, ಕೆಲವರನ್ನು ಸಾಯಿಸ್ತಾನೆ, ಈಗ ಇದು ಹಾಗೆ ಇದೆ. ಎಷ್ಟು ದಿವಸ ನಡೆಯಿತು, ಸೆಲ್ ಫೋನ್ ನಡೆಯುತ್ತದೆ, ಈಗ ನಾಳೆಯಿಂದ ಮುಚ್ಚೆ ಬಿಡ್ತೀನಿ, ಮರಿ ಏನೋ ಆಗುತ್ತಾ ನಡೆಯುತ್ತಾನೇ ಇಲ್ಲ. ದೌಹಿತ್ರಾಯ ಅನಿರುದ್ಧಾಯ, ಶ್ರೀಕೃಷ್ಣನ ಮೊಮ್ಮಗ ಪ್ರದ್ಯುಮ್ನನ ಮಗ, ಅವನ ಹೆಸರು ಅನಿರುದ್ಧ, ಅವನಿಗೆ ದೌಹಿತ್ರಾಯ ಅನಿರುದ್ಧಾಯ ಪೌತ್ರಿ ರುಕ್ಮಿ ಅದದಾದ್ಧರೆ, ತನ್ನ ಪೌತ್ರಿ, ಪೌತ್ರಿ ಅಂದ್ರೇನು, ತನ್ನ ಮಗನ ಮಗಳನ್ನು ಇವರಿಗೆ ಅನಿರುದ್ಧನಿಗೆ ಕೊಟ್ಟ. ಮತ್ತೆ ಅದೇ ಕುಟುಂಬ, ಅಪ್ಪಾ
ಅಷ್ಟು ಹತ್ತಿರ ಸಂಬಂಧ ಮತ್ತೆ ಮತ್ತೆ ಮಾಡುವುದು ಒಳ್ಳೆಯದಲ್ಲ. ಅದರಿಂದ ರೋಚನ ಅವಳ ಹೆಸರು. ರೋಚನಾಂ ಬದ್ಧ ವೈರೋಪಿ, ಅತ್ಯಂತ ದ್ವೇಷ ಇದೆ ಶ್ರೀಕೃಷ್ಣನ ಜೊತೆಗೆ. ಆದರೂ ಮತ್ತೆ ತನ್ನ ಮೊಮ್ಮಗಳನ್ನು, ಮಗನ ಮಗಳು ರೋಚನವನ್ನು ಮತ್ತೆ ಸ್ವಸುಪ್ರಿಯ ಚಿಕೀರ್ಷಯ, ಏಕೆ ಮತ್ತೆ ತನ್ನ ರುಕ್ಮಿಣಿ ಮೇಲೆ ಪ್ರೀತಿಯಿಂದ ಮತ್ತೆ ಕೊಟ್ಟರು, ಅನಿರುದ್ಧನಿಗೆ ಕೊಟ್ಟರು. ಇಲ್ಲಿ ಶ್ಲೋಕ ಹೇಳ್ತಾನೆ ನೋಡಿ, ಜಾನನ್ನ ಧರ್ಮಂ ತದ್ಯೌನಂ. ಇಷ್ಟು ಹತ್ತಿರ ಸಂಬಂಧಗಳಲ್ಲಿ ಮದುವೆ ಮಾಡುವುದು ಅಧರ್ಮ ಎಂದು ಗೊತ್ತಿದ್ದರೂ ಮಾಡಿದ್ದನಂತೆ. ಇಲ್ಲಿ ನೋಡಿ, ಉತ್ತರ ಭಾರತೀಯರು ಒಪ್ಕೊಳ್ತಾರೆ ಇದು ಅಧರ್ಮ ಎಂಬುದು, ದಕ್ಷಿಣರಿಗೆ ಅಧರ್ಮ ಏನಿದೆ ಎಲ್ಲರಿದೇ ಮಾಡ್ತಾ ಇದ್ದಾರೆ. ಸೊ ಜಾನನ್ನ ಧರ್ಮಂ ತದ್ಯೌಮಂ ಸ್ನೇಹ ಪಾಶಾನುಬಂಧನ. ಇದು ಅಧರ್ಮ, ಇಷ್ಟು ಹತ್ತಿರ ನೆಂಟರಿಗೆ ಕೊಡಬಾರದು. ಆದರೂ ಜಾನನ್ನ ಧರ್ಮಂ ತದ್ಯೌನಂ ಸ್ನೇಹ ಪಾಶಾನುಬಂಧನ. ಸ್ನೇಹಪಾಶ ತನ್ನ ಮಗಳ ಮೇಲೆ ಪ್ರೀತಿಯಿಂದ ಕೊಟ್ಟ. ಏಕೆ ತಂಗಿ ಇದ್ದಾಳೆ, ಮಗಳು ಇದ್ದಾರೆ, ಇಬ್ಬರು ಆಯ್ತಲ್ಲ. ತಂಗಿ ಆಯಿತು, ತತ್ತೆ ಮಗಳನ ಮಗು ಅವರಿಗೆ ಆಯಿತು, ಅವ್ರಿಗೂ ಕೊಟ್ಟ. ಮತ್ತೆ ಹೀಗೆ ಇಬ್ಬರು ನೆಂಟರ ಆಗಿದ್ದಾರೆ, ರುಕ್ಮಿಣಿ ಆದಲೂ ತನ್ನ ಮಗಳು ಆದ, ಇಬ್ಬರು ನೆಂಟರಿದ್ದಾರೆ ಅಲ್ಲಿ. ಅದರಿಂದ ಅವರ ಮೇಲೆ ಪ್ರೀತಿಯಿಂದ ಕೊಟ್ಟ. ಇದು ಉತ್ತರ ಭಾರತದಲ್ಲಿ ಹೇಳುತ್ತಿದ್ದರು ಅವರು ಗುರುಗಳು, ಯಥೋ ಅಧರ್ಮ ಹೇ, ಇದು ಶಾಸ್ತ್ರ ವಿರುದ್ಧವು, ಬೃಂದಾವನದಲ್ಲಿ ಹೇಳುತ್ತಿದ್ದರು. ಆದರೂ ದಕ್ಷಿಣದಲ್ಲಿ ಮಾಡ್ಕೊಳ್ತಾರಂತೆ ಎಂದು ಅವರು ಹೇಳ್ತಿದ್ದರು. ತಸ್ಮಿನ್ ಅಭ್ಯುದಯೇ ರಾಜನ್ ರುಕ್ಮಿಣಿ ರಾಮಕೇಶವೌ. ಈಗ ಆಯಿತು ಈ ಮದುವೆ, ಅನಿರುದ್ಧನಿಗೆ ಮದುವೆ. ಅವರು ಯಾರು? ರುಕ್ಮಿ ಮೊಮ್ಮಗಳನ್ನು ಅನಿರುದ್ಧನಿಗೆ ಮದುವೆ ಮಾಡಿಸಿದಾಗ ಈಗ ಮದುವೆದ ಏನು ಮಾಡ್ತಾರೆ ಅದಕ್ಕೆ? ಆ ಹಬ್ಬಕ್ಕೆ ಏನು ಹೇಳ್ತಾರೆ? ಸಂಭ್ರಮ ಹೇಳ್ತಾರ ಕನ್ನಡದಲ್ಲಿ? ಸಂಭ್ರಮ ನಡೆಯುತ್ತಾ ಇದೆ. ಓ, ಅನೇಕ ಜನರು ಬಂದರು. ಈಗ ಆ ಕಾಲದಲ್ಲಿದ್ದರೆ ಐದೈದು ದಿವಸ ಅಲ್ಲವೇ ಮದುವೆ, ಐದೈದು ದಿವಸ ಬಂದು ಕೂತಿದ್ದರೆ ಇವರಿಗೆ ಬೇರೆ ಕೆಲಸನೇ ಇಲ್ಲ, ತಿನ್ನುವುದು ಆಟ ಆಡುವುದು. ಐದು ದಿವಸ ಏನು ಮಾಡಬೇಕು? ಹರಟೆ ಹೇಳಿ 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 ಹರಟೆ ಹೇಳೆಲ್ಲ ಮುಗಿದು ಹೋಗ್ತವೆ ಅಲ್ಲವೇ? ಹೇಳುವಕ್ಕೆ ಹರಟೆನೇ ಇಲ್ಲ, ಹೇಳಿ ಹೇಳಿ ಹರಟೆ ಎಲ್ಲ ಮುಗಿದು ಹೋಗ್ತವೆ. ಮುಗಿದು ಹೋಗುವ ಟೈಮ್ ಬರುತ್ತದ? ಏನು ಮಾತಾಡೋಕ್ಕಾಗಲ್ಲ, ಸುಮ್ಮನೆ ಮುಖ ನೋಡ್ತಾ ಕೂತಿರ್ಬೋದು, ಅಥವಾ ಮೇಲೆ ತಲೆ ನೋಡುವುದು, ಕೆಳಗೆ ನೋಡುವುದು, ಮಾತಾಡುವುದಕ್ಕೆ ಹರಟೆ ಇಲ್ಲ ಅಂಥದ್ದು ಟೈಮ್ ಬರುತ್ತದೆ? ಅಥವಾ ಬೇಕಾದಷ್ಟು ಇರುತ್ತವೆ ಹರಟೆಗಳು? ಈಗಿನ ಕಾಲವನ್ನು ಕೇಳಬೇಕು. ಬೇಕಾದಷ್ಟು ಹರಟೆಗಳಿದ್ದರೆ ಪರವಾಗಿಲ್ಲ, ಹೇಳ್ಕೊಳ್ತಾರೆ. ಯಾರಿಗೆ ಹರಟೆನೇ ಇಲ್ಲವೋ ಆಟ ಆಡ್ತಾರೆ ಅಲ್ಲವೇ? ಏನೋ ಆಟ ಆಡಬೇಕು. ಒಂದು ಕಡೆ ಕೂತಿರುವ ಆಟ ಯಾವುದು? ಜೂಜು ಆಟ. ಜೂಜು ಆಟ ಏಕೆ ಆಡ್ತಾರೆ ಅಂದರೆ ಟೈಮ್ ಪಾಸ್ಗೋಸ್ಕರ ಆಡ್ತಾರೆ. ಇದು ಶಾಸ್ತ್ರ ನಿಷಿದ್ಧ ಹೇಳ್ತದೆ, ಆದರೂ ಆಡುವವರು ಬಿಡಲ್ಲ, ಆಡುವವರು ಆಡ್ತಾನೆ ಇರ್ತಾರೆ. ವೇದದಲ್ಲೇ ಹೇಳಿದೆ ಜೂಜು ಆಟ ಆಡಬಾರದು, ಅದು ಭಯಂಕರ ಪಾಪ ಹೇಳ್ತದೆ, ಆದರೆ ಆಡುವರು ಆಟೇ ಆಡ್ತಾರೆ. ಸುಮ್ಮನೆ ಆಟಗೋಸ್ಕರ ಆಡುವುದೇ ಹೊರತು ಅದರಲ್ಲಿ ಹಣ ಇಡುವುದು ಅಂಥದ್ದು ಆಡಬಾರದು. ನಾನು ಹೇಳಿದ್ದೀನಿ, ನಾನು ಎಲ್ಲೋ ಒಂದೆರಡು ಸಲ ನೋಡಿದ್ದೀನಿ ಆಟ. ಸುಮ್ಮನೆ ಆಟ ಆಡುತ್ತಿದ್ದೀವಿ, ಮಧ್ಯದಲ್ಲಿ ಏನೋ ನಿಂತು ಹೋದರೂ ಅದೇ ಹಾಗೆ ಬಿಟ್ಟು ಹೋಗ್ತಿದ್ದೀವಿ. ನಮಗೆ ಸುಮ್ಮನೆ ಆಟಗೋಸ್ಕರ ಆಟ, ಆಡೋದು ಸ್ವಲ್ಪ ಹೊತ್ತು ಆಡೋದು, ಮಧ್ಯದಲ್ಲಿ ಹಾಗೆ ಬಿಸಾಕಿ ಹೋಗೋದಷ್ಟೇ. ಆದರೆ ಕೆಲವರು ಹೇಳ್ತಾರೆ, ಅಯ್ಯೋ ಅದಕ್ಕೇನು ಹಣ ಇಡಬೇಕು. ಏನು ಹೇಳ್ತಾರೆ ಹಣಕ್ಕೆ ನೀವು? ಪಣ ಹೇಳ್ತಾರ? ಪಣ ಹೇಳ್ತಾರ ಹಾಕುವುದು? ಏನು ಹಣ ಇಡುವುದಕ್ಕೆ ಪಣ ಹೇಳ್ತಾರೆ? ಪಣ ಹೇಳ್ತಾರೆ ಏನು ಗೊತ್ತಿಲ್ಲ, ತೆಲುಗಿನಲ್ಲಿ ಪಂದ್ಯಂ ಹೇಳ್ತಾರೆ. ಪಂದ್ಯಂ ಕಾಯಿಟ, ಪಂದ್ಯಂ ಅಂದರೆ ಏನೋ ಸ್ವಲ್ಪ ಹಣ ಇಡುವುದು. ಅದು ಕೆಲವರು ಹೇಳಿದ್ವಿ, ಸುಮ್ಮನೆ ಟೈಮ್ ಪಾಸ್ಗಲ್ಲ, ಏನೂ ಕೆಲಸ ಇಲ್ಲ, ಎಲ್ಲರಿದ್ದಾರೆ, ಸುಮ್ಮನೆ ಆಟ ಆಡೋಣ ಅಂದರೆ ಕೆಲವರು ಹೇಳ್ತಾರೆ, ನೋನು ಸ್ವಲ್ಪ ಹಣ ಇಡಬೇಕು. ಹಣ ಇಡದಿದ್ದರೆ ಗೆಲುವು ಸೋಲಿಲ್ಲ, ಗೆಲುವು ಸೋಲಿಲ್ಲದಿದ್ದರೆ ಆಟಕ್ಕೆ ಅದೇನು ರಕ್ತಿ, ಆಟಕ್ಕೆ ಉತ್ಸಾಹ ಇರಲ್ಲ, ಅದರಿಂದ ಹಣ ಇಡಲೇಬೇಕು. ಹಣ ಗಿಣ ಏಕಪ್ಪ, ಜಗಡ ಆಗುತ್ತದೆ, ಸುಮ್ಮನೆ ಆಟ ಆಡು ಆಗುತ್ತದೆ ಆಗುತ್ತದೆ, ಮೊದಲು ಹೋದರೆ ಹೋಗ್ತದೆ ಏನಿದೆ ಅಲ್ಲ, ಹಣ ಇಡಲೇಬೇಕು. ಆ ಜನರ ಆಗ್ರಹ, ಹಣ ಇದ್ದರೆ ಜಗಳ ಶುರು ಆಗೇ ಆಗ್ತದೆ, ಬಿಡಲ್ಲ. ಆದರೆ ಜನರು ಹಣ ಇಡುವುದೇ ಇಷ್ಟಪಡ್ತಾರೆ. ಅದೇನು ಈಗಲೂ ನೋಡಿ, ಎಲ್ಲ ಮದುವೆಗಳಲ್ಲಿ ಆಟ ಆಡ್ತಾರೆ, ಆಡ್ತಾರ, ಅದರಲ್ಲಿ ಹಣ ಇಡ್ತಾರೆ, ಇಟ್ಟೇ ಆಡ್ತಾರೆ. ಈ ಕಾಲದಲ್ಲಿ ಕೆಲವರು ಆಡಿದ್ದು ಕೇಳಿದ್ದೀನಿ ನಾನು. ಆಯಿತು. ಸೊ ಇಲ್ಲಿ ನೋಡಿ, ತಸ್ಮಿನ್ ಅಭ್ಯುದಯೇ ರಾಜನ್ ರುಕ್ಮಿಣಿ ರಾಮ. ಇದೆಲ್ಲ ಯಾವ ದೃಷ್ಟಿಯ ನೋಡಬೇಕು? ಇದೆಲ್ಲ ಭಗವಂತನ ಮನುಷ್ಯ ಲೀಲ. ಈ ಲೌಕಿಕ ಘಟನೆಗಳು ನಮಗೇಕೆ? ಭಗವಂತ ಮನುಷ್ಯ ರೂಪ ಧರಿಸಿದ್ದರೂ ಮನುಷ್ಯನ ಹಾಗೆ ಲೀಲಾ ಆಡ್ತಾ ಇದ್ದಾನೆ ಅಲ್ಲವೇ? ಮನುಷ್ಯನ ಹಾಗೆ ಲೀಲಾ ಮಾಡ್ತಾ ಇದ್ದಾನೆ ಅಷ್ಟೇ. ಪುರಂ ಭೋಜ ಕಟಂ ಜಗ್ಮುಹು. ಇದೆಲ್ಲ ಎಲ್ಲಿಗೆ ಹೋದರೂ? ಭೋಜಕಟ. ಭೋಜಕಟ ಎಲ್ಲಿ? ಅಲ್ಲಿದೆ ನೋಡಿ, ಅವರ ಊರು, ಅವರ ಮಗಳ ಊರಿನಲ್ಲಿ ಅಲ್ಲವೇ ಮದುವೆ ಆಯಿತು. ಅದರಿಂದ ಅಲ್ಲಿ
ಅದಕ್ಕೇನು ಹೇಳ್ತಾರೆ, ವಧು ವಧು ಊರ್ನಲ್ಲಿಗೆ ಅಲ್ಲಿಗೆ ಹೋದರು. ಪುರಂ ಭೋಜ ಕಟಂ ಜಗ್ಮ ಸಾಂಬ ಪ್ರದ್ಯುಮ್ನ ಕಾದಯ ಸಾಂಬ ಪ್ರದ್ಯುಮ್ನ ಮುಂತಾದವರೆಲ್ಲರೂ ಹೋದರು. ಸಾಂಬ ಯಾರು ಹೇಳಿದ್ದೀನ ಮರೆತು ಹೋದೆ. ಸಾಂಬ ಯಾರು ಮಗ? ಜಾಂಬಾವತಿ ಮಗ. ಓ ಬಾ, ನಿಮಗೆ ಮಾತ್ರ ಚೆನ್ನಾಗಿ ನಿಮಗೆ ಚೆನ್ನಾಗಿ ನೆನಪಿದೆ. ನನಗೆ ಯಾರ್ಯಾರು ನೆಂಟರು ಮರ್ತೇ ಹೋಗ್ತೀವಿ ಇವರೆಲ್ಲರೂ. ಆಯಿತು, ಸಾಂಬ ಜಾಂಬಾವತಿ ಮಗ. ಕರೆಕ್ಟ್ ಕರೆಕ್ಟ್. ಒಂದು ಕಡೆ ಸತ್ರಾಜಿತ್ತಿಗೆ ತನಗೆ ಇದಿತ್ತು ನೋಡಿ ಆ ಮಣಿ. ಆ ಮಣಿಯನ್ನು ಯಾರಿಗೆ ಕೊಟ್ಟರು? ತನ್ನ ಕೊರಳಿನಲ್ಲಿ ಹಾಕಿ ಅವರು ಹಾಕ್ಕೊಂಡು ಕಾಡಿಗೆ ಹೋದ ನೋಡಿ. ಅವರು ನೀನು ಮಗ ಎಂದು ಹೇಳಿಬಿಟ್ಟೆ. ಭಾಗವತ ತುಂಬ ದಿವಸ ಆಯಿತು, ಭಾಗವತ ಸಪ್ತಾಹ ಮಾಡಿ ನಂತರ ಎಲ್ಲೋ ಮಾಡುವಕ್ಕೆ ಹೇಳಿದ್ದರೆ ಆಯಿತು, ಸತ್ರಾಜಿತ್ತನ ಮಗ ಎಂದು ಹೇಳಿದೆ. ಅವರು ಸತ್ತು ಹೋದ, ಅದು ಹೋಗನ್ರಿ, ಅಯ್ಯೋರೆಲ್ಲರೂ ಬೇಜಾರು ಮಾಡಿಕೊಂಡರು. ಇಲ್ಲಿ ನಮಗೆ ಅದೆಲ್ಲ ಇನ್ನೂ ವಿಶಾಖಪಟ್ಟಣ ಏರಿಯಾ, ಅವರೆಲ್ಲ ಸೂರ್ಯನ ಭಕ್ತರು, ಅಲ್ಲೆಲ್ಲ ಸೂರ್ಯ ಮಂದಿರಗಳಿವೆ, ಅವ್ರಿಗೆಲ್ಲರಿಗೆ ಕಥೆ ಚೆನ್ನಾಗಿ ಗೊತ್ತು. ಅವ್ರು ಬೇಜಾರು ಮಾಡಿಕೊಂಡರು, ಪಕ್ಕಕ್ಕೂ ಎಲ್ಲೆಲ್ಲೋ ಹೋಗಿ ಹುಡುಕಿ ಹುಡುಕಿ ಪೇಪರ್ ಮೇಲೆ ಬರೆದು ನನಗೆ ಕೊಟ್ಟರು ಪ್ರವಚನ ಮಾಡುವಾಗ. ನಾವು ಬಾಯಿದಿಂದ ಹೇಳಬಹುದೇ ಇಷ್ಟೇಕೆ ಅಂತ ಹೇಳಿದರು. ಸ್ವಾಮೀಜಿ, ಅದು ನೀವು ಮಗ ಅಲ್ಲ, ತಮ್ಮ ಪ್ರಸೇನ ಎಂಬುದು, ಪ್ರಸೇನ ಹೆಸರು ಹೇಳಲಿಲ್ಲ, ಅವರು ತಮ್ಮ ಹೇಳಿ ಅಂತ. ಆಯ್ತು ಆಯಿತು, ಆ ತಮ್ಮ ಎಂದು ಹೇಳಿ. ಆಗ ಬೇಜಾರು ಮಾಡ್ಕೊಂಡು ಪ್ರವಚನವಾದ ನಂತರ ಹೇಳ್ತಾರೆ, ಮಗ ಹೇಳಿದರೆ ಎಲ್ಲರೂ ಬೇಜಾರು ಮಾಡ್ಕೊಳ್ತಾರೆ ಸ್ವಾಮೀಜಿ. ಈಗ ಮಗ ತಮ್ಮ ಯಾರು ಇದೆಲ್ಲ ಕಂಠಸ್ಥ ಮಾಡಿ ಅದೇ ಮತ್ತೆ ಮಾಡ್ತಾ ಇದ್ದೀರಾ ಏನು? ಅವನು ನಿಜವಾಗಿ ಹೋಗ್ತಾ ಇದ್ದಾನ ಏನು? ಸುಮ್ಮನೆ ಆಗಿ ಹೋಗಿರುವ ಕಥ, ಮಗನೋ ತಮ್ಮನೋ ಯಾರೋ ಒಬ್ಬರು. ನಾನು ಮೊದಲು ಹೇಳಿದ್ದೀನಿ, ಸತ್ರಾಜಿತ್ತನ ಕುಟುಂಬೀಕ ಯಾರೋ ಕುಟುಂಬ ಸದಸ್ಯ ಎಂದು ಹೇಳಿದ್ದೀನಿ. ಕುಟುಂಬ ಸಭ್ಯ ಹೇಳ್ತಾರ ಸದಸ್ಯ ಹೇಳ್ತಾರೆ, ನೀವೇನು ಹೇಳ್ತಾರೆ? ಕುಟುಂಬ ಸದಸ್ಯ ಎಂದು ಹೇಳಿದ್ದೀನಿ. ಆವಾಗ ಕೇಳಿದ್ದರು. ಮತ್ತೊಂದು ಸಲ ಹೇಳಿದಾಗ ಮಗ ಹೇಳಿದ್ದೀನಿ. ಎಲ್ಲರೂ ಬೇಜಾರು ಮಾಡ್ಕೊಂಡ್ರು. ಅಯ್ಯೋ ಸ್ವಾಮೀಜಿ, ಬೇಜಾರು ಮಾಡ್ಕೊಳ್ತಾರೆ, ನೀವು ಹಾಗೆ ಹೇಳಬೇಡಿ. ಈ ಕಥದಲ್ಲಿ ಇಷ್ಟು ನೆನಪಿಟ್ಕೊಳ್ಳಬೇಕಾ? ಇಷ್ಟು ಕಷ್ಟವಾಗಬೇಕಾ? ಮಗನ ತಮ್ಮನ ಏನಿದೆ ಅಲ್ಲಿ? ಯಾರೋ ಸತ್ತು ಹೋದರೂ ಶ್ರೀಕೃಷ್ಣ ಆ ಮಣಿಯನ್ನು ತಂದು ಮತ್ತೆ ವಾಪಸ್ ಕೊಟ್ಟ, ಅಷ್ಟು ಸಾಕು ಕಥ. ಅದೆಲ್ಲ ಡೀಟೇಲ್ ನೆನಪಿಟ್ಕೊಳ್ಳಬೇಕಾ? ಜನರಿಗೆ ಅದೇ ನೆನಪಿಟ್ಕೊಳ್ಳಬೇಕು. ಈಗ ಅದು ಅದಕ್ಕೋಸ್ಕರ ನಾನೆಲ್ಲ ಬರ್ಕೊಂಡು ಇಟ್ಕೊಳ್ತೀನಿ, ಯಾಕಂದರೆ ಪ್ರವಚನ ಹೇಳುವಾಗ ನನಗೆ ನೆಂಟರು ನೆನಪೇ ಇರೋಲ್ಲ. ಇಲ್ಲೆಲ್ಲ ಬರ್ಕೊಂಡು ಇಟ್ಕೊಳ್ತೀನಿ. ಈಗ ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ, ಆದರೂ ಮರೆತು ಹೋದೆ. ಭೋಜ ಕಟಂ ಅಂದರೆ ರುಕ್ಮಿ. ರುಕ್ಮಿ ರುಕ್ಮಿಣಿ ಅಪಹರಣ ಮಾಡಿದಾಗ ಅವ್ರಿಗೆ ಅಪಮಾನವಾಯ್ತಲ್ಲ, ಅಪಮಾನವಾದಾಗ ಅವರು ಪ್ರತಿಜ್ಞೆ ಮಾಡಿದ ಏನು? ಮತ್ತೆ ಶ್ರೀಕೃಷ್ಣನನ್ನು ಸೋಲಿಸದಿದ್ದರೆ ನಾನು ಮತ್ತೆ ಮನೆಗೂ ಊರಿಗೆ ಹೋಗಲ್ಲ ಎಂದು. ತನ್ನ ಊರು ಕುಂಡಿನಪುರ, ಕುಂಡಿನಪುರಕ್ಕೆ ನಾನು ಹೋಗೋದು. ಫೋನ್ ಇಲ್ಲ. ಇರಲಿ 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 ಇರಲಿ, ಪರವಾಗಿಲ್ಲ. ಸೊ ಕುಂಡಿನಪುರ, ಕುಂಡಿನಪುರಕ್ಕೆ ನಾನು ಹೋಗುವುದೇ ಇಲ್ಲ ಎಂದು ಭೋಜಕಟ ಎಂದು ನಗರ ಕಟ್ಕೊಂಡು ಅಲ್ಲಿದ್ದಾನೆ. ಆ ನಗರದಲ್ಲಿ ಮದುವೆ ಆಗ್ತಾ ಇದೆ. ಕುಂಡಿನಪುರಕ್ಕೆ ಹೋಗಲ್ಲ ಎಂದು ಹೇಳಿದ್ದನಲ್ಲ, ಅದು ನೋಡಿ. ಕುಂಡಿನಪುರಕ್ಕೆ ಇವರ ಕಾರಣದಿಂದ ಹೋಗಲ್ಲ ಎಂದು ಇಷ್ಟು ಪ್ರತಿಜ್ಞೆ ಮಾಡಿ ಹೊಸ ನಗರವನ್ನೇ ಕಟ್ಟಿದವನು, ಮತ್ತೆ ಅದೇ ಇದು ನೋಡಿ, ಎರಡು ಸಲ ನಿಂತು ಹೋಯಿತು. ಈಗ ಇದು ಎರಡನೇ ಸಲ ನಡೀತಾ ನಡೀತಾ ಸಡನ್ಲಿ ಹೀಗೆ ನಿಂತು ಹೋಗ್ತದೆ. ಅದೇನು ಕಾರಣ? ಅದೇಕೆ ನಿಂತು ಹೋಗ್ತದೆ ಗೊತ್ತಾಗಲ್ಲ. ಈಗ ನೋಡಿ, ಆನ್ ಮಾಡಿ ಇಟ್ಟಿದ್ದೆ ಆನ್. ಅಂದರೆ ಮೊದಲು ಅಂದ್ಕೊಂಡೆ ಅದು ಫಿಲ್ಲಪ್ ಆಯಿತು ಏನೋ ಅಂದ್ಕೊಂಡೆ, ತುಂಬ ಖಾಲಿ ಮಾಡಿದ್ದೀನಿ. ಈಗ ಖಾಲಿ ಇದೆ, ತುಂಬಿದೆ, ತುಂಬ ತುಂಬ ಖಾಲಿ ಇದೆ. ಮರಿ ಏಕೆ? ಈಗ ಇದು ವಿಡಿಯೋ ಅಲ್ಲವೇ, ಇದು ವಿಡಿಯೋ ಆನ್ ಮಾಡೋದು, ಈಗ ಇದು ಆನ್ ಮಾಡೋದು, ಇಷ್ಟೇ ಅಲ್ಲವೇ? ಇಷ್ಟೇ ಮಾಡಿಟ್ಟಿದ್ದು. ಫಸ್ಟು 15 ಮಿನಿಟ್ಸ್ಗೆ ಹೋಯಿತು, ಈಗ ಅನ್ನೋದು 5 ಮಿನಿಟ್ಸ್ಗೆ ಹೋಯಿತು. ಎರಡು ಸಲ ಆಯಿತು, ಇದು ಮೂರನೇ ಸಲ. ಹಿಂದಿನ ಫೋನ್ ಆ ಪ್ರಾಬ್ಲಮ್ ಕೊಡ್ತಾ ಇದೆ ಅಂತ ಇತ್ತರಿಸಿದ್ದು. ಈಗ ಇದು ಮಾಡಿದ್ರೆ ಇದು ಅದೇ ಆಗ್ತಾ ಇತ್ತು. ಎಲ್ಲ ಕೆಲವು ತಿಂಗಳಿಗೆ ಹೀಗೆ ಮಾಡಬೇಕೆಂದು ಅವ್ರು ತಯಾರು ಮಾಡ್ತಾರೆ. ನೋಡಿ ಹೇಗೆ ನಿಂತು ಹೋಗ್ತಾ ಇದೆ. ಹಾಂ, ಅದು ಅದಲ್ಲ. ಹಾಂ, ಅದು ಅದು ಏನದು ಅಂದರೆ, ಇಲ್ಲಿ ನಾವೇನಾದರೂ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ? ಡಿಸ್ಟರ್ಬ್ ಏನಿಲ್ಲ. ಸೊ ಇದು ಅಲಗಾಡಲ್ಲ, ಇದು ಪುಸ್ತಕ ಇಟ್ಟೆ. ಸೊ ಇದು ಶೇಕ್ ಆಗಲ್ಲ, ತುಂಬ ದೂರ ಇದೆ. ಇವೋ ಇಷ್ಟು ದೊಡ್ಡದಿದೆ, ಅಲಗಾಡಲ್ಲ. ಆದರೆ ಏಕೆ? ಓಕೆ, ಚೆಕ್.
ಭೋಜಕಟಕ್ಕೆ ಹೋಗಿ ಇದೆಲ್ಲ ಏಕೆ ಕಥಾ ಹೇಗೆ ಸತ್ತು ಹೋದ ಎನ್ನುವುದು ಕಥೆ ಕೇಳುವುದಷ್ಟೇ. ಡೀಟೇಲ್ ಮುಖ್ಯ ಅಲ್ಲ. ಮನುಷ್ಯನ ಭಗವಂತನ ಲೀಲೆಯಲ್ಲಿ ಕೆಲವರಿಗೆ ಮದುವೆ ಆಗುತ್ತದೆ, ಕೆಲವರು ಸತ್ತು ಹೋಗ್ತಾರೆ. ಅಂದರೆ ಜನ್ಮ ಮರಣ ಸುಖ ದುಃಖ ಮಾನ ಅಪಮಾನ ಶತ್ರುಗಳು ಮಿತ್ರರು ಇದೆಲ್ಲ ನಾಟಕ ಎಂದು ನೋಡಿ ಇದು ಕಲಿಯುವುದಕ್ಕೆ ಇಷ್ಟೆಲ್ಲ. ಇಲ್ಲದಿದ್ದರೆ ಇದೆಲ್ಲ ಏಕೆ ಯಾರ ಜೊತೆಗೆ ಮದುವೆ ಎಲ್ಲ ನೆನಪಿಟ್ಕೊಂಡ್ರೆ ಏನಾದರೂ ಪುಣ್ಯನ ಏನಾದ ಏನು ಬರಲ್ಲ. ರಾಗ ದ್ವೇಷ ಬಿಟ್ಟು ಇದೆಲ್ಲ ಈಶ್ವರ ಲೀಲಾ ನಡೆಯುತ್ತಾ ಇದೆ ಎಂದು ನೋಡು. ನೆಂಟರು ಗಿಂಟರನ್ನು ಅಷ್ಟು ಮನಸ್ಸಿನಲ್ಲಿ ಇಟ್ಕೊಂಡು ಅಷ್ಟು ಸಂಭ್ರಮ ಗಿಂಭ್ರಮ ಬೇಡ. ನಡೆಯುತ್ತದೆ, ಯಾರು ಯಾರು ಕರ್ಮ ಇದೆಯೋ ಯಾರ ಜೊತೆಗೆ ಮದುವೆ ಆಗ್ತದೋ ಆಗ್ತದೆ. ಅಷ್ಟು ದ್ವೇಷ ಇಟ್ಕೊಳ್ಳಬೇಡ, ಅಷ್ಟು ಆಗ್ರಹ ಬೇಡ. ಯಾವ ಮೇಲೆ ಅವರ ಅದೃಷ್ಟ ಯಾರಿದೆಯೋ ಯಾರ ಜೊತೆಗೆ ಆಗುತ್ತದೋ ಮದುವೆ ಆಗುತ್ತದೆ ಅಷ್ಟೇ. ನಂತರ ಅವರಿಗೆ ಕಷ್ಟಗಳು ಬಂದರೆ ಕೆಲವು ಬರುತ್ತವೆ, ಅವಕಾಶವಿದ್ದರೆ ಒಳ್ಳೆಯದು ಮಾಡಿ, ಇಲ್ಲದಿದ್ದರೆ ಕೆಲವು ನಡೆಯುತ್ತದೆ. ಏನು ಮಾಡೋಕ್ಕಾಗಲ್ಲ, ಯಾರ್ಯಾರ ಅದೃಷ್ಟ ಎಷ್ಟಿದೆಯೋ ಯಾರು ಏನು ಮಾಡೋಕ್ಕಾಗಲ್ಲ. ಅತಿಯಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ಬೇಜಾರು ಮಾಡಿಕೊಳ್ಳಬಾರದು. ಹಾಂ, ಅದು ಪುರಂ ಭೋಜ ಕಟಂ ಜಗ್ಮ ಸಾಂಬ ಪ್ರದ್ಯುಮ್ನ ಕಾದಯ. ಸಾಂಬ ಪ್ರದ್ಯುಮ್ನ ಇವರೆಲ್ಲರ ಸಮೇತವಾಗಿ ಎಲ್ಲಿಗೆ ಆ ಭೋಜಕಟ ಎಂದು ಊರಿಗೆ ಹೋದರು. ಯಾರು? ಬಲರಾಮ ಕೃಷ್ಣ ಎಲ್ಲರೂ ಹೋದರು ಅಲ್ಲಿಗೆ. ತಸ್ಮಿನ್ ನಿವೃತ್ತ ಉದ್ವಾಹೇ, ಈಗ ಉದ್ವಾಹ ನಡೆಯಿದೆ. ಕಾಳಿಂಗ ಪ್ರಮುಖ ನೃಪಾಹ, ಅಲ್ಲಿ ಒಂದು ಕಾಳಿಂಗ ರಾಜನಿದ್ದಾನಂತೆ. ಕಾಳಿಂಗ ಅಲ್ಲ, ಕಾಳಿಂಗ ದೇಶದನ ಏನು 27 ಕಾಳಿಂಗ ಯಾರಪ್ಪ? ಆಗಲಿಲ್ಲ, ಇಲ್ಲೇ ಹೇಳ್ತೀನಿ ಒಂದು ನಿಮಿಷ. ಕಳಿಂಗ ದೇಶನೇ ಅಷ್ಟೇ. ಅಲ್ಲಿ ವಿವಾಹವಾಯಿತು. ಆದ ನಂತರ 5 ದಿವಸ ಇನ್ನೂ ಏನೇನೋ ಇರುತ್ತದಲ್ಲವೇ, ಈಗ ಅಲ್ಲೇ ಇರ್ತಾರೆ 1-2 ದಿವಸ 4 ದಿವಸ. ಅವರಿಗೆ ತೊಂದರೆ ಕೊಡಬೇಕು, ಇವರೇನೋ ತಿನ್ನಬೇಕಲ್ಲ. ಅದೆಲ್ಲ ತಿನ್ನದಿದ್ದರೆ ಇವ್ರಿಗೆ ವಿವಾಹ ಪೂರ್ತಿ ಆಗಲ್ಲ. ಏನೇನೋ ಮಿಠಾಯಿಗಳು ಇರುತ್ತವಲ್ಲ, 5 ದಿವಸಕ್ಕೆ 5-5 10-10 ಏನು ಮಾಡಬೇಕು ಗೊತ್ತಿಲ್ಲ. ಅಷ್ಟು ತಿಂದರೆ ಅವ್ರ ವಿವಾಹ ಆಗುತ್ತೆ, ಅಷ್ಟುವರೆಗೆ ವಿವಾಹ ಆಗಲ್ಲ. ಕಾಳಿಂಗ ಪ್ರಮುಖ ನೃಪಾಹ ದೃಪ್ತ ಆಸ್ತೆ. ನನಗೇನೋ ಇದೆಲ್ಲ ಮಕ್ಕಳ ಆಟನೇ ಅನಿಸುತ್ತದೆ. ಏನೇನು ಮದುವೆ, ಅಷ್ಟು ಜನರು, ಅದು ಎಷ್ಟು ಖರ್ಚು, ಇಕ್ಕಿಲ್ಲ ಏಕೆ ಮಾಡ್ತಾರೋ ನನಗೇನು ಅರ್ಥವೇ ಆಗಲ್ಲ. ನನಗೆ ಮೊದಲಿನಿಂದ ಅನಿಸುತ್ತೆ ಏನಪ್ಪ ಇಷ್ಟಿಷ್ಟು ಮಾಡ್ತಾರೆ ಇದೆಲ್ಲ ಏಕೆ. ಅವ್ರಿಗೆ ಅದೇ ದೊಡ್ಡ ಸಂಭ್ರಮ. ಲೌಕಿಕರನ್ನು ಕೇಳಬೇಕು ಅವರ ಆಶ್ಚರ್ಯ. ಅವರು ಏನೇನೋ ಈ ಹಬ್ಬಗಳು ಫಂಕ್ಷನ್ಸ್ ಅಂದರೆ ತುಂಬ ಇಷ್ಟ ಅವರಿಗೆ. ಅಮ್ಮೋ ಏನೋ ಫಂಕ್ಷನ್ ಇದೆ ಅಂದರೆ ಅದಕ್ಕೋಸ್ಕರ ಕಾಯುತ್ತಾ ಇರುತ್ತಾರೆ. 10-20 ದಿವಸದಿಂದ ಮೊದಲೇ ಟಿಕೆಟ್ ಬುಕ್ ಮಾಡಿಕೊಂಡು ಹೋಗಿ ಏನೇನೋ ಅಲ್ಲಿಗೆ ಹೋಗಿ ಬಂದೆ. ಇಲ್ಲಿಗೆ ವೇದಾಂತ ಪಾಠ ಕೇಳುವವರಾದರೂ ಬಿಟ್ಟು ಹೋಗಿ ಮದುವೆ ಮಾಡಿದೆ. ನಾನು ಹೇಳಿದೆ, ನೀವು ಪಾಠ ನಡೆಯುತ್ತಾ ಇತ್ತು, ನೀವು 2 ದಿವಸ ಕಂಡು ಬಂದಿಲ್ಲ ಅಂದರೆ ಒಂದು ಏನೋ ಫಂಕ್ಷನ್ ಇತ್ತು ಸ್ವಾಮೀಜಿ, ನೆಂಟರದು ಹೋಗಬೇಕಾಯಿತು ಹೋಗಿದ್ದೆ ಅಂತ. ಏನೋ ಇರುತ್ತದೆ ಗೃಹಸ್ಥರಿಗೆ ಏನೇನೋ ಕೆಲಸ ಅಂದ್ಕೊಂಡೆ. ನಂತರ ಯಾವಾಗಲೂ ಟೈಮ್ ಬಂದಾಗ ಹೇಳ್ತಾರೆ, ಈಗ ಅವ್ರ ಮಗುವೆ ಇದು ಮದುವೆ ಆಯಿತು, ಅಲ್ಲಿ ಹೋಗಿದ್ದು ಇದು ಬಂದಿದ್ದು ಅಲ್ಲೂ ಅದೇ ಮಾತಾಡ್ಕೊಳ್ತಾರೆ. ಈಗ ಪ್ರವಚನ ಆದ ನಂತರ ನೋಡಬೇಕು, ಅಲ್ಲಿ ಮದುವೆ ಆಯಿತು, ಇವರು ಬಂದರು, ಇವರು ಭೇಟಿ ಮಾಡಿದರು, ಅವೇ ಮಾತಾಡ್ತಾರೆ. ಯಾರ್ಯಾರು ಭೇಟಿ ಮಾಡಿದ್ದರು, ಏನಾಯಿತು, ಇವುಗಳೇ ನಡೆಯುತ್ತವೆ ಅಲ್ಲವೇ. ಬೇರೆ ಜನರಿಗೆ ಮಾತಾಡುವುದಕ್ಕೆ ಟಾಪಿಕ್ ಬೇಕು, ವಿಷಯ ಬೇಕು. ವಿಷಯ ಮುಗಿದ ನಂತರ ಮತ್ತೆ ಇನ್ನೊಂದು ಬೇಕಲ್ಲವೇ. ಎಲ್ಲೇ ಹೋಗಿ ಬಂದರೆ ಇನ್ನೂ 4 ವಿಷಯಗಳು ಸಿಗ್ತವೆ. ಅವ್ರು ಭೇಟಿಯಾದರೆ, ಇವರು ಭೇಟಿಯಾದರೆ, ಇದು 4-6 ದಿವಸ ನಡೆಯುತ್ತದೆ. ಮತ್ತೆ ಇನ್ನೊಂದು, ಇದೇ ಜನರಿಗೆ ಬೇಕು, ಬೇರೆ ವಿಷಯವಿಲ್ಲ. ಅದಕ್ಕೋಸ್ಕರ ಹಾಗೆ ಮಾತಾಡ್ತಾರೆ. ತಸ್ಮಿನ್ ನಿವೃತ್ತೆ ಉದ್ವಾಹೆ, ಮದುವೆ ಮುಗಿಯಿತು, ಆದರೆ 2 ದಿವಸ ಅಲ್ಲೇ ಇದ್ದಾರೆ. ಕಳಿಂಗ ರಾಜ ಒಬ್ಬನು ಬಂದನಂತೆ. ಕಳಿಂಗ ದೇಶ ಎಲ್ಲಿ? ಒಡಿಸ್ಸಾ. ಕಳಿಂಗ ದೇಶ ಒಡಿಸ್ಸಾ, ಆ ವಿಶಾಖಪಟ್ಟಣಕ್ಕೆ ಆ ಪಕ್ಕ ಇದೆ ನೋಡಿ. ಅದೇನು ಹೇಳ್ತಾರೆ, ವಿಶಾಖಪಟ್ಟಣ ಇಲ್ಲಿ ಆಯಿತು, ವಿಜಯನಗರಂ ಶ್ರೀಕಾ ವಿಜಯನಗರದ ಪಕ್ಕ ಜಿಲ್ಲಾ. ಅದೇನು ಏನು ಜಿಲ್ಲಾ ಇದೆ ನೋಡಿ, ನಾನು ಮೊನ್ನೆ ಹೋಗಿ ಬಂದೆ. ಒಡಿಸ್ಸಾ ಜಿಲ್ಲಾ ಮರ್ತು ಹೋದೆ ಹೆಸರು. ಆ ರಾಜನ ಹೆಸರಿದೆ ನೋಡಿ, ಗಜಪತಿ ಜಿಲ್ಲಾ ಇಲ್ಲಿ ಎಲ್ಲ ತೆಲುಗು ಜನರೇ, ಎಲ್ಲ ತೆಲುಗೇ ಮಾತಾಡ್ತಾರೆ. ಅಲ್ಲಿ ಹೋಗಿ ಪ್ರವಚ ನೋಡಿ, ಮತ್ತೆ ನಿಂತು ಹೋಯ್ತು. ಸೊ ಗಜಪತಿ ಜಿಲ್ಲಾ ಹೇಳ್ತಾರೆ. ಆ ಗಜಪತಿ ಏರಿಯಾದೆಲ್ಲ ಕಳಿಂಗ ದೇಶ. ಕಳಿಂಗ ದೇಶ ಲಾಟ್ ಆಫ್ ತೆಲುಗು ಪೀಪಲ್ ಇದ್ದಾರೆ. ಅವರೆಲ್ಲ ಹೋದರೆ ಪ್ರವಚನ ತೆಲುಗುನಲ್ಲಿ. ಅವರು ಕೇಳಿದ್ದೀನಿ, ನೀವು ಇಷ್ಟೆಲ್ಲ ತೆಲುಗು ಚೆನ್ನಾಗಿ ಮಾತಾಡ್ತೀರಿ ಹೇಗೆ ಅಂದರೆ, ನಮ್ಮ ಶಾಲೆಗಳಲ್ಲಿ ತೆಲುಗು ನಡುತ್ತದೆ. ಶಾಲೆಯಲ್ಲಿ ತೆಲುಗ? ಹೌದು, ಶಾಲೆಯಲ್ಲಿ ತೆಲುಗೆ ಓದ್ಕೊಳ್ತೀವಿ ಅಂತ. ಬರಿ ಪರೀಕ್ಷಾದಿಗಳು ಹೇಗೆ ಅಂದರೆ, ಅಲ್ಲಿಂದ ಪ್ರಶ್ನಪತ್ರ ಬರುತ್ತದೆ. ಪ್ರಶ್ನಪತ್ರ ನಮಗೆ ತೆಲುಗು ಒಡಿಯರು 2 ಭಾಷೆಗಳಲ್ಲಿ ಪ್ರಶ್ನಪತ್ರ ಬರುತ್ತದೆ ಅಥವಾ ಏನದು ಒಡಿಯಾ ಭಾಷೆಯಲ್ಲಿ. ನಾವು ಬೇಕಾದರೆ ತೆಲುಗಿನಲ್ಲೇ ನಾವು ಅದು ಪರೀಕ್ಷೆಯಲ್ಲಿ ಬರೆಯಬಹುದು. ಶಾಲೆಯಲ್ಲಿ, ಶಾಲೆ ಅಲ್ಲ ಕಾಲೇಜ್ವರೆಗೂ ಹಾಗೆ ಮಾಡ್ತಾರೆ, ತೆಲುಗಿನಲ್ಲೇ ಬರೆಯುತ್ತಾರಂತೆ. ಆ ಜಿಲ್ಲಾ ನೋಡಿದರೆ ಗಜಪತಿ ಜಿಲ್ಲಾ, ಗಜಪತಿ ರಾಜರಿದ್ದರು ನೋಡಿ, ಆ ಗಜಪತಿ ಜಿಲ್ಲಾ ಅಲ್ಲಿದೆ.
ಒಡಿಶಾ ಫಸ್ಟ್ ಜಿಲ್ಲಾ ಮೊದಲನೇ ಜಿಲ್ಲೆ ಇದು ಶ್ರೀಕಾಕುಳಂ ಅದು ಪಕ್ಕದ್ದು ಆ ಶ್ರೀಕಾಕುಳಂನಲ್ಲಿದ್ದೆ ಕೆಲವು ದಿವಸ ಅಲ್ಲೇನೋ ಒಂದು ಆಶ್ರಮ ಇದೆ ಅಲ್ಲೆಲ್ಲ ಪ್ರವಚನಗಳಿಗೆ ಹೋಗ್ತಿದ್ದೆ ಆ ಗಜಪತಿ ಜಿಲ್ಲಾಕ್ಕೂ ಹೋಗಿ ಬಂದಿದ್ದೆ ಆಗ ಹಾಗಿದೆ ಅವರು ಆಗ ಅದೆಲ್ಲ ಕಲಿಂಗ ದೇಶ ಕಲಿಂಗ ದೇಶ ಬಿಡಿ ಸೊ ಕಲಿಂಗ ದೇಶ ಕಲಿಂಗ ಪ್ರಮುಖ ನೃಪಾಹ ಕಲಿಂಗ ರಾಜರು ಬಂದರು ದೃಪ್ತಾಸ್ತೆ ರುಕ್ಮಿಣಂ ಪ್ರೋಚರ್ ಬಲಮಕ್ಷೈರ್ ವಿನಿರ್ಜಯ ಆ ರಾಜರು ಮಹಾ ದುರಹಂಕಾರಿಗಳು ತೃಪ್ತಾಸ್ತೆ ರುಕ್ಮಿಣಂ ಪ್ರೋಚುಹು ಅವರು ರುಕ್ಮಿಣಿಗೆ ಹೇಳಿದ್ದೆ ರುಕ್ಮ ರುಕ್ಮಿ ಇದ್ದಾನಲ್ಲ ಇವನಿಗೆ ಹೇಳಿದ್ದಾರೆ ಏನೆಂದು ಬಲಮಕ್ಷೈರ್ ವಿನಿರ್ಜಯ ಬಲರಾಮನನ್ನು ಜೂಜು ಆಟಾಡಿ ಸೋಲಿಸಿ ಎಂದು ಅವರು ಹೇಳಿದ್ದಾರೆ ಏಕೆ ಅವರಿಗೆ ಕೋಪ ಇದೆ ಅವರಿಗೂ ದ್ವೇಷ ಇದೆ ಬಲರಾಮನ ಮೇಲೆ ಅದರಿಂದ ಇವರಿಗೆ ಏನು ಪ್ರಚೋದನ ಮಾಡಿದ್ದಾರೆ ಕಲಿಂಗ ದೇಶದಿಂದ ಕುಂಡಿನಪುರ ಮಹಾರಾಷ್ಟ್ರ ಇಲ್ಲಿಗೆ ಬಂದರು ಅಲ್ಲೇ ಈ ಆಂಧ್ರ ಎಲ್ಲ ದಾಟಿ ಇಲ್ಲಿಗೆ ಬಂದರು ಮದುವೆಕು ಅಲ್ಲ ಇಲ್ಲಿ ಭೋಜಕಟ ಆ ಕುಂಡಿನಪುರಕ್ಕೆ ಪಕ್ಕಕ್ಕೆ ಅಲ್ಲೇ ಆ ಮಹಾರಾಷ್ಟ್ರದಲ್ಲಿ ಅಲ್ಲೆಲ್ಲೋ ಇರುತ್ತದೆ ಆ ಪಂಡಾರಪುರನ ನೀವೇನು ಹೇಳ್ತಾರೆ ಪಂಡರಾಪುರ ಪಂಡಾರನ ಪಂಡರಾನ ರಾಕಿ ದೀರ್ಘ ಮಾಡಬೇಕು ಪಂಡರಾಪುರ ಮಹಾರಾಷ್ಟ್ರವರು ಪಂಡರ್ಪುರ ಹೇಳ್ತಾರೆ ಸೊ ಇದು ಪಂಡರಾಪುರ ಸೊ ಅಲ್ಲಿ ಅಲ್ಲೆಲ್ಲೋ ಇದೆ ಅಲ್ಲಿಗೆ ಅಷ್ಟು ದೂರ ಹೋಗಿ ಈ ಕಳಿಂಗ ರಾಜನಿಗೆ ಕೋಪವಿತ್ತು ನೋಡಿ ಬಲರಾಮನನ್ನು ಜೂಜು ಆಟಕ್ಕೆ ಎಳೆಯು ಆಡಿಸೋಣ ಅವ್ರನ್ನ ಸೋಲಿಸೋಣ ಸೋಲಿಸಿ ಅಪಮಾನ ಏನೋ ಮಾಡೋಣ ಎಂದು ಅದೆಲ್ಲ ಇಟ್ಕೊಂಡರು ದೃಪ್ತಾಸ್ತೆ ರುಕ್ಮಿಣಂ ಏಕೆಂದರೆ ಜೂಜು ಆಟದಲ್ಲಿ ಸೋಲಿಸಿದ್ದರೆ ಭಯಂಕರ ಅಪಮಾನ ಅದರಲ್ಲಿ ಏನೂ ಇಲ್ಲ ತಿಳುವಳಿಕೆ ಏನಿಲ್ಲ ಅದಕ್ಕೆ ಬುದ್ಧಿ ಆದರೂ ಪರಾಕ್ರಮ ಆಗಲಿ ಇಲ್ಲ ಸುಮ್ಮ ಸುಮ್ಮನೆ ಸೋಲಿಸುವುದು ಅಪಮಾನ ಮಾಡುವುದು ಅವರಿಗೆ ಏನದು ಅಪಮಾನ ಮಾಡುವುದಕ್ಕೆ ಒಳ್ಳೆಯ ಚಾನ್ಸು ಅದಕ್ಕೋಸ್ಕರ ಜೂಜು ಆಟ ಒಳ್ಳೆಯದಲ್ಲ ಎಂದು ಹೇಳಿದ್ದಾರೆ ಅಪಮಾನ ಮಾಡಬಹುದು ಅದರಿಂದ ಹೆಚ್ಚು ಅಪಮಾನ ಹೆಚ್ಚು ಆಟ ಸುಲಭ ಬಟ್ ಅಪಮಾನ ಹೆಚ್ಚು ಅದಕ್ಕೋಸ್ಕರ ಅಪಮಾನ ಅಂದರೆ ಜಗಳಕ್ಕೆ ಕಾರಣ ಆಗುತ್ತದೆ ಅದಕ್ಕೋಸ್ಕರ ಏನು ಹೇಳಿದ್ದಾರೆ ಜೂಜು ಆಟ ಬೇಡ ಹೇಳಿದ್ದಾರೆ ಇವರು ಹೇಳ್ತಾರೆ ಅದೇ ಬೇಕು ಇವರಿಗೆ ಅಪಮಾನವೇ ಮಾಡಬೇಕು ಅದರಿಂದ ಜೂಜು ಆಡಿಸು ಅವರನ್ನು ಎಳೆಯು ಯಾರಿಗೆ ಹೇಳಿದ ರುಕ್ಮಿಕಿ ಹೇಳಿದ ರುಕ್ಮಿಕಿ ಮೊಮ್ಮಗ ಹುಟ್ಟಿದ ಅಂದರೆ ಇವರು ಮುದುಕನಾದ ಆದರೆ ದ್ವೇಷ ಹೋಗಲಿಲ್ಲ ನೋಡಿ ಯಾರು ಕಳಿಂಗ ರಾಜ ಹೇಳಿದ ಅನಕ್ಷಜ್ಞೋ ಏಕೆ ದೃಪ್ತಾಸ್ತೆ ರುಕ್ಮಿಣಂ ಪ್ರೋಚರು ಬಲಮಕ್ಷ ಇರುವಿ ನಿರ್ಜಯ ಆ ಬಲಂ ಬಲರಾಮನನ್ನು ಕರೆಯು ಅವರನ್ನು ಏಕೆ ಏಕೆ ಅಂದರೆ ಅವರು ಸುಮ್ಮನೆ ಆಟ ಆಡ್ತೀನಿ ಆಡ್ತೀನಿ ಹೇಳ್ತಾರೆ ಅವರಿಗೆ ಆಟ ಆಡುವುದು ಬರಲ್ಲ ಆದರೆ ಆಡಬೇಕೆಂದ ಉತ್ಸಾಹ ಹೆಚ್ಚು ಕೆಲವರಿಗೆ ಆಡಬೇಕೆಂದ ಉತ್ಸಾಹ ಇರುತ್ತದೆ ಅವರು ಆಟ ಆಡೋಕ್ಕೆ ಬರಲ್ಲ ಅದರಿಂದ ಇದೇ ಒಳ್ಳೆಯ ಚಾನ್ಸು ಅಂಥವರನ್ನು ಎಳೆದು ಆಟ ಆಡಿ ಸೋಲಿಸಿ ಅವ್ರನ್ನ ಅಪಮಾನ ಮಾಡಿ ಅಲ್ಲಿ ನೀವೇನೋ 100 ರೂಪಾಯಿ 200 ರೂಪಾಯಿ ಇಡ್ತಾರೆ ಆಟದಲ್ಲಿ 100 200 ರೂಪಾಯಿ ಹೋದರೆ ಏನು ದೊಡ್ಡ ರಾಜ್ಯ ಹೋಗೋದಿಲ್ಲ ಮನೆ ಹೋಗೋದಿಲ್ಲ ಬಟ್ ಅದರಲ್ಲಿ ನನ್ನದು ಇಷ್ಟು ಹೋಯಿತು ಎಂದು ಮನಸ್ಸಿಗೆ ಅಭಿಮಾನ ಬರುತ್ತದೆ ಅಪಮಾನ ಆಗುತ್ತದೆ ಅವರು ಆ 100 ರೂಪಾಯಿ ಗೆದ್ದುಕೊಂಡ್ರು ನಾವು ಗೆದ್ದುಕೊಂಡೆ ಗೆದ್ದುಕೊಂಡು ಎಲ್ಲರಿಗೂ ಹೇಳ್ತಾರೆ ಸಿ ತಾನು ಗೆದ್ದಿದ್ದೇವೆ ಇವರು ಸೋತು ಹೋದ ಎಂದು ಹೇಳಿಕೊಳ್ಳುವುದಕ್ಕೆ ಅವಕಾಶ ಸಣ್ಣನೆ ಇರುತ್ತದೆ 100 200 ರೂಪಾಯೋ ಬಟ್ ಸೋಲಿಸಿದ್ದೇವೆ ಎನ್ನುವುದು ಅವರಿಗೆ ಹೇಳಿಕೊಳ್ಳಬಹುದು ಅವರನ್ನು ಅಪಮಾನ ಮಾಡಬಹುದು ಅದಕ್ಕೋಸ್ಕರ ಆಟ ಸಣ್ಣದು ಅಪಮಾನ ಜಗಳ ದೊಡ್ಡದು ಅದಕ್ಕೋಸ್ಕರ ಜೂಜು ಬೇಡ ಹೇಳಿದ್ದಾರೆ ಅಕ್ಷೈರ್ಮಾದೀವ್ಯ ಋಗ್ವೇದ ಹೇಳುತ್ತದೆ ಅಕ್ಷೈರ್ಮಾದೀವ್ಯ ಕೃಷಿಮತ್ ಕೃಷಸ್ವ ಅಂದರೆ ಕೃಷಿ ಕಾರ್ಯ ಮಾಡಿಕೊಂಡು ಜೀವಿಸು ಜೂಜು ಮಾತ್ರ ಆಡಬೇಡ ಅಕ್ಷೈರ್ಮಾದೀವ್ಯ ಅಕ್ಷ ಸೂಕ್ತ ಎಂದಿದೆ ಪುರುಷ ಸೂಕ್ತ ನಾರಾಯಣ ಸೂಕ್ತ ಸೂಕ್ತ ಇದೆಲ್ಲ ಹಾಗೆ ಒಂದು ಅಕ್ಷ ಸೂಕ್ತ ಜೂಜು ಆಟ ಎಷ್ಟು ಕೆಟ್ಟದು ಆಡಿದವನ ಗತಿ ಏನಾಗುತ್ತದೆ ಎಷ್ಟು ಭಯಂಕರವಾಗುತ್ತದೆ ಅದು ಆಡಬಾರದು ಎಂದು ಹೇಳುತ್ತಾ ಋಗ್ವೇದದಲ್ಲಿ ಇಷ್ಟು ದಪ್ಪ ಒಂದು 10-12 ಶ್ಲೋಕಗಳದು 12 ಮಂತ್ರಗಳದು ಒಂದು ಏನದು ಅಕ್ಷಸೂಕ್ತ ಎಂದು ಹೇಳ್ತಾರೆ ಅದು ಸೂಕ್ತ ಇದೆ ಋಗ್ವೇದದಲ್ಲಿ ಆಡಬಾರದು ಅದು ಭಯಂಕರ ಏನು ಆದರೆ ಆಡ್ತಾರೆ ಜಗಳ ಮಾಡ್ಕೊಳ್ತಾರೆ ದೊಡ್ಡ ದೊಡ್ಡ ಜಗಳಗಳಿಗೆ ಪರ್ಮನೆಂಟಿಗ ಜನ್ಮ ಜನ್ಮಗಳಿಗೆ ವೈರ ಈ ಜೂಜಿನಿಂದ ಹಾಗೂ ಅದಕ್ಕೋಸ್ಕರ ಮರಿ ಅವರಿಗೆ ವೈರ ಇಲ್ಲದಿದ್ದರೆ ಜಗಳ ಇಲ್ಲದಿದ್ದರೆ ತೋಚಲ್ಲ ಅಲ್ಲವೇ ಜನರಿಗೆ ಸುಮ್ಮನೆ ಎಲ್ಲರೂ ಪ್ರೀತಿ ಪ್ರೀತಿ ಎಷ್ಟು ದಿವಸ ಪ್ರೀತಿ ಸ್ವಲ್ಪ ಜಗಳ ಆದರೆ ಚೆನ್ನಾಗಿರುತ್ತೆ ಅದರಿಂದ ಸ್ವಲ್ಪ ಜಗಳ ಮಾಡ್ಕೊಳ್ತಾರೆ ಜಗಳ ದ್ವೇಷ ಇಟ್ಕೊಂಡ್ರೆ ಜನರಿಗೆ ಸುಮ್ಮನೆ ಪ್ರೀತಿ ಪ್ರೀತಿ ಅಂದರೆ ಅದರಲ್ಲಿ ಏನು ನಿಸ್ಸಾರ ಅನಿಸುತ್ತದೆ ಸ್ವಲ್ಪ ಜಗಳ ಇದ್ದಲ್ಲ ಇಂಟ್ರೆಸ್ಟಿಂಗ್ ಅದಕ್ಕೋಸ್ಕರ ಅನಕ್ಷಜ ಅವರೇನು ಹೇಳ್ತಾನೆ ಗೊತ್ತಾ ಕಲಿಂಗ ರಾಜ ಅವರಿಗೆ ಜೂಜು ಆಡೋಕ್ಕೆ ಬರಲ್ಲ ಬಲರಾಮನಿಗೆ ಆದರೆ ಆಡುವ ಉತ್ಸಾಹ ಹೆಚ್ಚು ಅನಕ್ಷಜ್ಜೋ ಹೇಯಂ ರಾಜನ್ ರಾಜನ್ ಅನಕ್ಷಜ್ಞ ಜೂಜು ಆಡೋಕ್ಕೆ ಬರಲ್ಲ ಆದರೆ ತದ್ವ್ಯಸನಂ ಮಹತು ಆಡಬೇಕೆಂಬ ಉತ್ಸಾಹ ಮಾತ್ರ ಹೆಚ್ಚು
ಅವರನ್ನು ಎಳೆಯೋ ಆಡಿಸೋಣ ಅವರಿಂದ. ಇತ್ಯುಕ್ತೋ ಬಲಮಾಹೋ ಯ ಬಲರಾಮನನ್ನು, ಹೌದು ಹೌದು ಚೆನ್ನಾಗಿದೆ ಎಂದು ಹೋಗಿ, ಬಲರಾಮರೇ ಬನ್ನಿ ಬನ್ನಿ, ಸುಮ್ಮನೆ ಕೂತಿದ್ದು ಏನು ಮಾಡ್ತಾ ಇದ್ದೀರಿ, ಹರಟೆ ತುಂಬ ಹೊತ್ತಾಯಿತು, ಏನು ಕೆಲಸನೇ ಇಲ್ಲ, ಸ್ವಲ್ಪ ಜೂಜು ಆಡೋಣ, ಬನ್ನಿ ಬನ್ನಿ ಎಂದು ಕಳೆದರು. ಕರೆಯುವಾಗ ಮಾತ್ರ ಪ್ರೀತಿಯಿಂದ ಕರೆಯುತ್ತಾರೆ, ಏಕೆ ಕರೆಯುವಾಗ ಬರಲ್ಲ, ಏಕೆಂದರೆ ಆವಾಗ ಒಳ್ಳೆ ಮೂಡ್ನಲ್ಲಿ ಇಡುತ್ತಾನೆ. ಆಟ ಶುರುವಾದಾಗ ಎಲ್ಲರ ಮೂಡ್ ಹಾಳಾಗ್ತದೆ, ಅಲ್ಲ ಎಲ್ಲರೂ ರಾಕ್ಷಸರಾಗ್ತಾರೆ ಆಟ ಶುರುವಾದಾಗ. ಮೊದಲೆಲ್ಲ ಸಿಹಿಯಾಗಿ ಮಾತಾಡ್ತಾರೆ, ಅದರಿಂದ ಮೊದಲು ಪ್ರೀತಿಯಿಂದ ಕರೆದು ಬನ್ನಿ 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 ಎಂದು ಕೂರಿಸಿ, ಒಳ್ಳೆಯ ಆಸನ ಕೂರಿಸಿ ಆನೆ ಆಟ ಶುರು ಮಾಡಿದಾಗ ಈಗ ಮೊದಲು ಮೊದಲು ಪರವಾಗಿಲ್ಲ, ಸ್ವಲ್ಪ ಒಳ ಹೊಕ್ಕಿದ ನಂತರ ಈಗ ಶುರುವಾಗ್ತದೆ ಅಲ್ಲ. ಹಾಂ, ಇದೆಲ್ಲ ವೇದದಲ್ಲಿದೆ, ಹೀಗೆ ಆಗ್ತದೆ ಅಂದು, ಋಗ್ವೇದದಲ್ಲೇ ಇದೆ. ಕೆಲವೊಮ್ಮೆ ವೇದ ಮಂತ್ರಗಳು ಕೇಳಬೇಕು, ಪೂರ್ತಿ ವೇದ ಅರ್ಥವಾಗಲ್ಲ, ಅಲ್ಲಿ ಏನೇನೋ ಯಜ್ಞಯಾಗಾದಿಗಳಿರುತ್ತವೆ, ಕೆಲವು ಕೆಲವು ಒಳ್ಳೆಯದಿರುತ್ತವೆ. ಮದುವೆ ಸೂಕ್ತ ಹೊಂದಿದೆ ಗೊತ್ತಾ, ವಿವಾಹ ಸೂಕ್ತ ಹೊಂದಿದೆ, ಜೂಜು ಸೂಕ್ತ ಹೊಂದಿದೆ, ಇನ್ನೂ ಕೆಲವು ಇಂಥದ್ದು ಸೂಕ್ತಗಳಿವೆ. ಹಾಂ, ಋಗ್ವೇದ ಕೆಲವು ವೇದ ಸೂಕ್ತಗಳು ಒಂದು ಸಲ ಹೇಳೋಣ, ಹೇಳ್ತೀನಿ ಈಗ, ಈ ಭಾಗವತನೇ ಆಗುತ್ತಾ ಇಲ್ಲ. ಕೆಲವು ವೇದ ಮಂತ್ರಗಳು ತಗೊಂಡು ಅಲ್ಲಲ್ಲಿ ಕೆಲವು ವೇದದಲ್ಲಿ ಕೆಲವು ಕಥೆಗಳಿರುತ್ತವೆ, ಒಳ್ಳೆಯ ಕಥೆಗಳು ಕಥೆಗಳಿವೆ. ಆದರೆ ಇಷ್ಟಿಷ್ಟು ಉದ್ದ ಉದ್ದ ಕಥೆಗಳಿಲ್ಲ, ಸಣ್ಣ ಸಣ್ಣ ಕಥೆಗಳಿರುತ್ತವೆ, ಕೆಲವು ಸೂಕ್ತಗಳಿರುತ್ತವೆ, ಜೂಜು ಆಟ, ಮದುವೆ ಸೂಕ್ತ, ಇನ್ನೂ ಏನೋ ಇಂಥದ್ದಿವೆ, ಕೆಲವು ಕೆಲವು ಸೂಕ್ತಗಳಿವೆ. ಅದೇ ಒಂದು ಸಲ ಕೆಲವು ಸೆಲೆಕ್ಟೆಡ್ ವೇದ ಮಂತ್ರಗಳು ಹೇಳಬೇಕು, ಚೆನ್ನಾಗಿರುತ್ತದೆ, ಹೇಳೋಣ. ಅನಕ್ಷಜೋ ಹ್ಯಯಂ ರಾಜನ್ ಅಪಿ ತದ್ವ್ಯಸನಂ ಮಹತು ಇತ್ಯುಕ್ತೋ ಬಲಮಾಹೂಯ ತೇನಾಕ್ಷೈ ರುಕ್ಮ್ಯ ದಿವ್ಯತಾ. ಬಲರಾಮನನ್ನು ಕರೆದರು, ಆಹಾ ಬಾ 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 ಎಂದು ಕೂರಿಸಿದ್ದರು, ಎಲ್ಲ ಹಾಡಿಬಿಟ್ಟರು, ಓ ಉತ್ಸಾಹದಿಂದ ಶುರು ಮಾಡಿಬಿಟ್ರು. ಬಲರಾಮ ಸೋತು ಹೋದ ಅಲ್ಲವೇ, ಶತಂ ಮೊದಲು ನೂರಿಟ್ಟ, 100 ರೂಪಾಯಿ ಸೋತು ಹೋದ, ಸಹಸ್ರಂ 1000 ಇಟ್ಟ ಅದು ಸೋದು ಹೋದ, ಅಯುತಂ ಅಯುತಂ ಅಂದರೆ 10,000 ಅದು ಸೋತು ಹೋದ. ರಾಮಸ್ತತ್ರಾದದೇಪಣಂ, ರಾಮ ಮೊದಲು 1-1 ಇಟ್ಟ, 100, 1000, ಏಕೆ ನೋಡಿ 100 ಹೋದರೆ ಅವರಿಗೇನಿಸುತ್ತದೆ, ನಾನು ಏನೋ ಒಂದು ದೊಡ್ಡ ರಾಜ್ಯ ಗೆದ್ದಂತೆ ಅನಿಸುತ್ತದೆ. ಇವರಿಗೆ ಎಷ್ಟು ಅಪಮಾನ ಅಂದರೆ ನಾನು ಸೋತು ಹೋಗಿದ್ದೆ, ನಾನು 100 ರೂಪಾಯಿದಲ್ಲಿ ಏನಿದೆ, 100 ರೂಪಾಯಿ ಬೇಕಂದರೆ ಸುಮ್ಮನೆ ಕೊಡ್ತಾನೆ, ಬಟ್ ಸೋತು ಹೋದರೆ ಮಾತ್ರ ತಡ್ಕೊಳ್ಳಕ್ಕ ನೋಡಿ, ಸುಮ್ಮನೆ ದಾನ ಅಂದರೆ ಮಾಡ್ತಾನೆ, ಆದರೆ ಸೋತು ಹೋದರೆ ಮಾತ್ರ ತಡ್ಕೊಳ್ಳಕ್ಕಾಗಲ್ಲ. ಶತಂ ಸಹಸ್ರಮಯುತಂ ರಾಮಸ್ತತ್ರಾದದೇಪಣಂ ತಂ ತು ರುಕ್ಮಜ ಯತ್ತತ್ರ. 100 ಇಟ್ಟ, 100 ಸೋತು ಹೋದ, ಯಾರು ರುಕ್ಮಿ ಗೆದ್ದು ಬಿಟ್ಟ. 1000 ಮತ್ತೆ ಎರಡನೇ ಆಟದಲ್ಲಿ 1000 ಇಟ್ಟ, 1000 ಗೆದ್ದುಕೊಂಡ. 10,000 ಇಟ್ಟ, 10,000 ಗೆದ್ದುಕೊಂಡ. ಆ ಕಾಲದಲ್ಲಿ 100,000 ಅಂದರೆ ದೊಡ್ಡ ಹಣ ಗೊತ್ತಾ, ಈ ಕಾಲದಲ್ಲಿ 100 ಲಕ್ಷಕ್ಕೆ ಲೆಕ್ಕ ಇಲ್ಲ. ಪೂರ್ವಕಾಲದಲ್ಲಿ ಲಕ್ಷಾಧಿಕಾರಿ ಅಂದರೆ ಅಮ್ಮೋ ದೊಡ್ಡ ಮನೆ ಕಟ್ಟಿದನಂತೆ, ದೊಡ್ಡ ಸಿಟಿಯಲ್ಲಿ 1,00,000 ರೂಪಾಯಿದಿಂದ ಕಟ್ಟಿದನು, 1,00,000 ರೂಪಾಯಿಗೆ ಒಂದು ದೊಡ್ಡ ಮನೆ ಕಟ್ಟಿದ ಅಂದರೆ ಒಂದು ರಾಜಭವನ ಅಂದ್ಕೊಳ್ತಿದ್ದರು, ಅರಮನೆ ಅಂದರೆ. ಈ ಕಾಲದಲ್ಲಿ 1,00,000 ರೂಪಾಯಿಗೆ ಒಂದು ರೂಮ್ ಆಗಲ್ಲ, ಹಳ್ಳಿಯಲ್ಲೇ ಆಗಲ್ಲ, ಹಳ್ಳಿಯಲ್ಲಿ ಒಂದು ಆಗಲ್ಲ, ಎಲ್ಲರ ಕೈಯಲ್ಲಿ 1,00,000 ರೂಪಾಯಿ ಕಂಡು ಬರ್ತಾ ಇದೆ. ನಾವು ದೊಡ್ಡ 100 ರೂಪಾಯಿ ನೋಟೇ ನೋಡಲಿಲ್ಲ ಆ ಕಾಲದಲ್ಲಿ, 100 ರೂಪಾಯಿ ನೋಟೇ ನೋಡಲಿಲ್ಲ, ಹೇಗಿರುತ್ತದೋ, ಎಲ್ಲ 1 ಪೈಸಾ 5 ಪೈಸಾ ಅಷ್ಟೇ ನೋಡಿದ್ದು ಮ್ಯಾಕ್ಸಿಮಮ್, 10 ಪೈಸಾ ಹೆಚ್ಚಿಂದ ಹೆಚ್ಚು. 100 ರೂಪಾಯಿ ಅಂದರೆ ಮೋ ಎಷ್ಟು ದೊಡ್ಡದ. ಈ ಕಾಲದಲ್ಲಿ 100 ರೂಪಾಯಿ ಭಿಕ್ಷುಕನಿಗೆ 1 ರೂಪಾಯಿ ಕೊಟ್ಟರೆ ತಗೊಳ್ಳಲ್ಲ ಅವನು, ಅಲ್ಲ 1 ರೂಪಾಯಿ ತಗೊಳ್ತಾನ ಭಿಕ್ಷುಕ, ತಗೊಳ್ಳಲ್ಲ ಅಮ್ಮೋ, 1 ರೂಪಾಯಿ ಕೊಟ್ಟರೆ ತಗೊಳ್ಳಲ್ಲ ಅವ್ರಿಗೆ, 5 ರೂಪಾಯಿನೋ 10 ರೂಪಾಯಿ ಕೊಡಬೇಕು. 1 ಪೈಸನೇ ಇತ್ತು ನಮಗೆ, 1 ಪೈಸನೇ ಹೆಚ್ಚು. ಈಗ ಅವನು 1 ರೂಪಾಯಿ ಕೊಟ್ಟರೆ ಅವ್ರು ತಗೊಳ್ಳಲ್ಲ, ಅಂದು ಇತ್ತೀಚೆಗೆ ಆಗಬಹುದು, ಹಿಂದೆ ನಾನು ಕೇಳಿದ್ದೀನಿ 1/2 ರೂಪಾಯಿ ಕೊಟ್ಟರೆ 1/2 ರೂಪಾಯಿಗೆ ಬೆಲೆನೇ ಇಲ್ಲ, ತಗೊಳ್ಳಲ್ಲ 10 ಪೈಸಾ 1/2 ರೂಪಾಯಿ. ಈಗ 10 ಪೈಸಕ್ಕೆ ಬೆಲೆನೇ ಇಲ್ಲ, 10 ಪೈಸಾ ನಿಂತೇ ಹೋಯ್ತು ಅನ್ಸಿ, ನಿಂತೇ ಹೋಯಿತು. 10 ಪೈಸಾ 20 ಪೈಸಾ 50 ಪೈಸಾನೂ ನಿಂತು ಹೋಗಿರಬಹುದು, ಮಿನಿಮಮ್ 1 ರೂಪಾಯಿ ಅಷ್ಟೇ. ಅದು ಭಿಕ್ಷುಕ ತಗೊಳ್ಳಲ್ಲ, ಅವ್ರು ಇನ್ಸಲ್ಟ್ ಭಾವಿಸ್ತಾರೆ, ಅಲ್ಲವೇ ನನಗೆ ಭಿಕ್ಷ ಕೊಡ್ತಾ ಇದ್ದೀರಾ, 1 ರೂಪಾಯಿ ಕೊಡ್ತಾ ಇದ್ದೀರಾ, ನಾನು ಇಷ್ಟು ದಿವಸ ಭಿಕ್ಷುಕನಾಗಿದ್ದೆ, ಇಡೀ ಜೀವನ ನಿಮ್ಮಂಥ ಎಷ್ಟೋ ದಾನಿಗಳನ್ನು ನೋಡಿದೆ. ಅವ್ರು ಏನು ಹೇಳ್ತಾನೆ ಗೊತ್ತಾ, ನಿನ್ನಂಥ ದಾನಿಗಳನ್ನು ಎಷ್ಟೋ ನೋಡಿದ್ದೀನಿ, ನನಗೆ 10 ರೂಪಾಯಿಗಿಂತ ಕಡಿಮೆ ಕೊಡಲ್ಲ, ನನ್ನ ಸ್ಟೇಟಸ್, ನಾನು ಹೈ ಸ್ಟೇಟಸ್ ಭಿಕ್ಷುಕ, ಹಾಂ ನಾನು ಏನು ಹೇಳ್ತಾರೆ ಹೈಟೆಕ್ ಭಿಕ್ಷುಕ, ಹೈಟೆಕ್ ಹೇಳ್ತಾರ, ಹೈಟೆಕ್ ಭಿಕ್ಷುಕ, ಕೈಯಲ್ಲಿ ಸೆಲ್ ಫೋನ್ ಇಟ್ಕೊಳ್ತೀನಿ, 10 ರೂಪಾಯಿಗಿಂತ ಕಡಿಮೆ ಇಲ್ಲ, ನಾನು ತಗೊಳ್ಳಲ್ಲ ಅಂಥದ್ದು ನನಗೆ ಇನ್ಸಲ್ಟ್ ಎಂದು ಹೇಳ್ತಾನೆ. 1 ರೂಪಾಯಿ ತಗೊಳ್ಳುವ ಭಿಕ್ಷುಕರು ಬೇರೆ ಇದ್ದಾರೆ, ಅವರು ಲೋ ಕ್ವಾಲಿಟಿ ಭಿಕ್ಷುಕ, ನಾನು ಹೈ ಲೆವೆಲ್ ಭಿಕ್ಷುಕ, ಅಲ್ಲವೇ ನನಗೆ 10 ರೂಪಾಯಿಗಿಂತ ಕಡಿಮೆ ಕೊಡಬಾರದು, ಹಾಗೆ ಹೇಳ್ತಾರ ಈ ಕಾಲದಲ್ಲಿ? ಎಷ್ಟು ಕೊಡ್ತಾರೋ ಗೊತ್ತಿಲ್ಲ, ಈ ಕಾಲದಲ್ಲಿ ಎಷ್ಟಿದೆ ಭಿಕ್ಷು? ಹಾಂ 50-100. ಓ ಭಿಕ್ಷುಕರು ತಗೊಳ್ಳಲ್ಲ. ನೇಪಾಲ್ನಲ್ಲಿ
ಇಲ್ಲಿಗಿಂತ ಅಲ್ಲಿ ಭಿಕ್ಷಾ ಹೆಚ್ಚು ಕೊಡ್ತಾರೆ. ಭಿಕ್ಷುಕರಿಗಾಗಲಿ ಸಾಧುಗಳಿಗಾಗಲಿ, ನಾವು ಋಷಿಕೇಶ್ನಲ್ಲಿರುವಾಗ ನಿಮಗೆ ಭಿಕ್ಷಾ ಕರೆದರೆ 1 ರೂಪಾಯಿ ಕೊಡ್ತಿದ್ದಾರೆ, 1 ರೂಪಾಯಿ. ಅದೇ ದೊಡ್ಡದು ನಮಗೆ, ಅವು ಏನೂ ಇರಲಿಲ್ಲ, 1 ರೂಪಾಯಿ ದೊಡ್ಡದು. ಯಾವಾಗ, ಮೊನ್ನೆ ಜಸ್ಟ್ 30 ವರ್ಷ ಹಿಂದೆ, 20-30 ವರ್ಷ ಹಿಂದೆ ನೇಪಾಳ್ನಲ್ಲಿ ಹೆಚ್ಚು. ನೇಪಾಳ್ ಹಿಂದೂ ದೇಶ ಅಲ್ಲವೇ, ಅವರಿಗೊಂದು ಭಿಕ್ಷುಕರು ಸಾಧುಗಳೆಂದರೆ ಆದರ ಹೆಚ್ಚು. ಆಯಿತು ಬಿಡಿ. ಸೊ ಇಲ್ಲಿ ನೋಡಿ, ತಂತು ರುಕ್ಮಜಯ ತತ್ರ ಕಾಳಿಂಗ ಪ್ರಾಹ ಸದ್ಬಲಂ. ಬಲರಾಮ ಸೋತು ಹೋದ ಎಂದು ಈ ಕಲಿಂಗ ರಾಜನಿಗೆ ದ್ವೇಷ ಇದೆ ಅಲ್ಲವೇ, ಹೋ ಎಂದು ಜೋರಾಗಿ ನಕ್ಕಿದ, ಮತ್ತೆ ಮತ್ತೆ ನಕ್ಕಿದ, ಅವ್ರನ್ನ ಅಪಮಾನ ಮಾಡುತ್ತಾ ಇದ್ದಾನೆ ಅಲ್ಲವೇ. ಕಾಳಿಂಗ ಪ್ರಾಹ ಸದ್ಬಲಂ ದಂತಾನ್. ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ನಗುವುದಲ್ಲ, ಜೋರಾಗಿ ಹಣ್ಣುಗಳನ್ನು ಅಲ್ಲ ಏನು ಹೇಳ್ತಾರೆ, ಹಳ್ಳು ಅಲ್ಲೇ ಹೇಳ್ತಾರ, ಆ ಹಲ್ಲುಗಳನ್ನು ತೆಗೆದು ಹೀಗೆ ಜೋರಾಗಿ ನಕ್ಕಿದನಂತೆ. ದಂತಾನ್ ಸಂದರ್ಶಯನ್, ಹಲ್ಲುಗಳು ಕಂಡು ಬರುವ ಹಾಗೆ ಜೋರಾಗಿ ನಕ್ಕಿದನಂತೆ. ಉಚ್ಚೈಹಿ ನಾಮೃಶ್ಯತ ತತ್ ಬಲಾಯುಧ. ಬಲರಾಮನಿಗೆ ಅದು ತಡ್ಕೊಳ್ಳಕ್ಕಾಗಲಿಲ್ಲ, ಇಷ್ಟು ಜೋರಾಗಿ ನನಗೆ ನಕ್ಕಿ ನನ್ನನ್ನು ಅಪಮಾನ ಮಾಡ್ತಾನೆ. ಆ ತಥೋ ಲಕ್ಷಂ ರುಕ್ಮಿಗ್ನಿ ಹತ, ಏನು ಹೇಳಿದ, ತನ್ನ ಹಣ ಇರುತ್ತದಲ್ಲ ಪೆಟ್ಟಿಗೆ, ಅದರಿಂದ 100,000 ರೂಪಾಯಿ ತಗೊಂಡ. ಆ ಕಾಲದಲ್ಲಿ 100,000 ಅಂದರೆ ಯಾವಾಗ, ದ್ವಾಪರ ಯುಗದ ಪ್ರಾರಂಭ, ಕೊನೆಗೂ ಆ ಕಲಿಯುಗ ಇನ್ನು ಶುರು ಆಗಲಿಲ್ಲ. ಆ ಕಾಲದಲ್ಲೇ 100,000 ರೂಪಾಯಿ ಅಂದರೆ ಈ ಕಾಲದಲ್ಲಿ ಎಷ್ಟು ಕೋಟಿ ಆಗುತ್ತದೋ, 100 ಕೋಟಿ ಆಗುತ್ತದೋ ಏನೋ ಗೊತ್ತಿಲ್ಲ. 100,000 ರೂಪಾಯಿ ತೆಗೆದ ಬಲರಾಮ, ಈಗ ಆಟ ಆಡೋಣ. 100,000 ರೂಪಾಯಿ ತೆಗೆದೆ. ಲಕ್ಷಂ ರುಕ್ಮ್ಯ ಗೃಹ್ಣಾತ್ ಗ್ಲಹಂ ತತ್ರ ಜಯದ್ ಬಲಹ. ಅಷ್ಟೇ, ಆ 100,000ವನ್ನು ಏನು ಮಾಡಿದ, ಬಲರಾಮ ಗೆದ್ದ. ನೋ, ರುಕ್ಮಿ ಕೊಟ್ಟ, ರುಕ್ಮಿ 100,000 ರೂಪಾಯಿ ಇಟ್ಟರೆ ಬಲರಾಮ ಗೆದ್ದ ಈ ಸಲ. ಹೇಳಿದಿನಲ್ಲ, ಈ ಆಟ ಇದೆ ಜಗಳಕ್ಕೋಸ್ಕರ. ಪುರಾಣಗಳಲ್ಲಿ ಎಲ್ಲೆಲ್ಲಿ ಆಟಗಳಿವೆಯೋ ಇದೆಲ್ಲ ಒಂದು ಕಡೆ ಸೇರಿಸಬೇಕು. ಜೂಜು ಆಟಗಳು ಎಲ್ಲೆಲ್ಲಿ ಜಗಳ ಆಯಿತು, ಪಾಂಡವರ ಆಟ ನೋಡಿ, ಸುಮ್ಮನೆ ಆಡಲಿಲ್ಲದು ಎಷ್ಟರ ಮಟ್ಟಿಗೆ ಹೋಯಿತು. ನಲದಮಯಂತಿ ಆಟ, ಅವರ ರಾಜ್ಯವನ್ನು ಕಲ್ಕೊಂಡು ಕಾಡಿನಲ್ಲಿ ಬದುಕಬೇಕಾಯಿತು, ಎಷ್ಟು ಭಯಂಕರ ಆಟ. ಎಲ್ಲೆಲ್ಲಿ ಜೂಜು ಆಟ ಆಯಿತೋ ಅದು ಜಗಡಕ್ಕೆ ದಾರಿಯಾಯಿತು, ಭಯಂಕರ ರಾಜ್ಯನಾಶ, ಸರ್ವನಾಶ. ಆ ಜೂಜು ಆಟ ಬೇಡ ಎಂದು ಶಾಸ್ತ್ರ ಹೇಳ್ತಾನೇ ಇದೆ, ಅವರು ಆಡುವುದು ಬಿಡಲ್ಲ. ಇಲ್ಲಿ ಆಡ್ತಾರ, ಏನು ಹೇಳ್ತೀನಿ, ಅದು ದೀಪಾವಳಿ. ದೀಪಾವಳಿ ದಿವಸ ರಾತ್ರಿ ಕಾಟ ಆಡ್ತಾರೆ, ಗೊತ್ತಾ, ಆಡ್ತಾರ. ಇಲ್ಲಿ ಕರ್ನಾಟಕದಲ್ಲಿದೆ, ಅಲ್ಲಿದೆ ದೀಪ. ಹೈದರಾಬಾದ್ನಲ್ಲಿ ದೀಪಾವಳಿ ದಿವಸ ರಾತ್ರಿಗೆ ಆಡಬೇಕಂತೆ. ಆವಾಗ ಯಾರು ಗೆಲ್ಲುತ್ತಾರೋ ಅವರಿಗೆ ಇಡೀ ಜೀವನ ಲಕ್ಷ್ಮಿ ಇರುತ್ತದೆ, ಇಡೀ ವರ್ಷ. ಮತ್ತೆ ದೀಪಾವಳಿ ಆಗುವವರೆಗೂ, ದೀಪಾವಳಿ ರಾತ್ರಿ ದಿವಸನೇ ದೊಡ್ಡ ಆಟ ಇಡುತ್ತಾರೆ, ರಾತ್ರಿ ಎಲ್ಲ ಆಟ ಆಡ್ತಾರೆ. ನಾನು ನೋಡುತ್ತಿದ್ದೆ, ಸ್ವಲ್ಪ ನೋಡಿದೆ, ನಾನು ನಿದ್ದೆ ಬರ್ತದೆ, ನಾನು ನಿದ್ದೆ ಹೋದೆ. ಮತ್ತೆ ಎದ್ದು ನೋಡಿದ್ರೆ ಮತ್ತೆ ಆಟ ಆಡ್ತಾ ಇದ್ದ. ಮತ್ತೆ ಪೂರ್ತಿ ಈಗ ಬೆಳಗ್ಗೆ ಎದ್ದ ನಂತರ ಏನಾಯ್ತು ಅಂದ್ರೆ, ಓ ಬೆಳಗ್ಗೆವರೆಗೂ ಆಡ್ತಾನೆ ಇದ್ದೀವಿ. ಅಯ್ಯೋ ರಾಮ, ಇದು ಏನಪ್ಪ, ಈ ಆಟನೇ ಆಡಬಾರದಂದರೆ ರಾತ್ರಿ ಎಲ್ಲ, ದೀಪಾವಳಿ ಪವಿತ್ರ ದಿವಸ ಅಂದರೆ ಈ ಆಟ ಆಡಬೇಕಾ, ಬೇರೆ ಏನು ಅಲ್ಲವ. ನಮಗೇನಾದರೂ ಪಾರಾಯಣವೋ ಹರಿಕಥನೋ ಏನೋ ಹೇಳಿದ್ರೆ ಚೆನ್ನಾಗುತ್ತಿತ್ತು, ಇವರಿಗೆ ಹರಿಕಥ ಅಂದರೆ ನಿದ್ದೆ ಬರುತ್ತದೆ, ಜೂಜು ಆಟ ಅಂದರೆ ನಿದ್ದೆನೇ ಬರಲ್ಲ ಅಲ್ಲವೇ. ತುಂಬ ಆಸಕ್ತಿ ಜನರಿಗೆ, ಅವರವರ ಬುದ್ಧಿ. ಅದರಿಂದ ದೀಪಾವಳಿ ದಿವಸ ರಾತ್ರಿಗೆ, ಅಮಾವಾಸ್ಯೆ ರಾತ್ರಿಗೆ ಆಟ ಆಡ್ತಾರೆ. ನರಕ ಚತುರ್ದಶಿ, ಅಮಾವಾಸ್ಯ ಬಲಿಪಾಡ್ಯಮೆ ಅಲ್ಲವೇ, ನರಕ ಆ ಎರಡನೇ ದಿವಸ ಅಮಾವಾಸ್ಯ ರಾತ್ರಿಗೆ ಈಗ ಆಟ ಆಡ್ತಾರೆ, ರಾತ್ರಿ ಎಲ್ಲ ಆಟ ಆಡ್ತಾರೆ. ಆವಾಗ ಗೆದ್ದರೆ ಎಲ್ಲರಿಗೆ ಎಲ್ಲರೂ ಹೇಳ್ಕೊಡ್ತಾರೆ, ಓ ನನಗೆ ಇಷ್ಟು ಹಣ ಬಂತು. ಬೆಳಗ್ಗೆ ನೋಡಿದಾಗ ನೋಡಬೇಕಿತ್ತು, ಅವ್ರು ಹೇಳ್ಕೊಡ್ತಾರೆ, ಏ ನನಗಿಷ್ಟು ಬಂತು. ನನಗೇನಪ್ಪ. ಅವ್ರೇನು ಹೇಳ್ತಾರೆ, ಸೋತು ಹೋಗಿದ್ದವನು ಹೇಳ್ತಾನೇನು, ತನಗೆ ಸೋತು ಹೋದ ಎಂದು ಹೇಳಲ್ಲ. ಮಧ್ಯ ಬರುತ್ತಾ ಇರುತ್ತದೆ ನೋಡಿ, ಸ್ವಲ್ಪ ಬರ್ತದೆ ಹೋಗ್ತದೆ. ಆ ಬಂದಿದ್ದು ನನಗೆ ಒಂದು ಹಂತದಲ್ಲಿ, ಅಯ್ಯೋ ನನಗೆ 1,000 ಬಂತು ಎಂದು ಹೇಳ್ತಾನೆ ಒಂದು ಹಂತದಲ್ಲಿ. ನಂತರ 1,000ಕ್ಕಿಂತ ಹೆಚ್ಚೇ ಹೋಯಿತು, ಬಟ್ ಬಂದಿದ್ದು ಹೇಳ್ಕೊಡ್ತಾನೆ, ಹೋಗಿದ್ದು ಹೇಳಲ್ಲ. ಈಗ ಜನರು ವಿಚಿತ್ರ ಇರ್ತಾರೆ, ಅದೆಲ್ಲ ಕಥೆಗಳು ಹೇಳುತ್ತಿದ್ದರು ನಮಗೆ. ಬೆಳಗ್ಗೆ ಎದ್ದ ನಂತರ ಅದೆಲ್ಲ ಸುದ್ದಿ ಕೇಳಿ ಹೋಗೋದು, ಸಾಕಾಯ್ತು ಅಷ್ಟೇ. ಸೊ ಹಲ, ಇವನೇನು ಗೆದ್ದ, 100,000 ರೂಪಾಯಿ ರುಕ್ಮಿ 100,000 ರೂಪಾಯಿ ತಂದಿಟ್ಟ. ಇಟ್ಟಾಗ ಇನ್ನೇನು ಗೆದ್ದ, ಈಗ ಬಲರಾಮ ಗೆದ್ದ ಈ ಸಲ. ಜಿತವಾನ್ ಅಹಮಿತ್ಯಾಹ ರುಕ್ಮಿ ಕೈತವಂ ಆಶ್ರಿತ. ರುಕ್ಮಿ ಏನು ಹೇಳಿದ, ಕೈತವಂ ಅಂದರೆ ಒಂದು ಮೋಸ ಮಾಡಿ ನಾನೇ ಗೆದ್ದೆ ಅಂತ ಹೇಳ್ದ. ಏನೋ ಅಲ್ಲಿ ಮಾಡ್ತಾನೆ ಬಲರಾಮ, ಹೇಳಿದ ಅಲ್ಲಪ್ಪ ನೀವು ಸುಳ್ಳು ಹೇಳ್ತಾ ಇದ್ದೀವಿ, ಮೋಸ ಮಾಡ್ತೀವಿ, ನಾನೇ ಗೆದ್ದೆ, ಲೇ ನಾನೇ ಗೆದ್ದೆ, ಅಲ್ಲ ನಾನೇ ಗೆದ್ದೆ. ಈಗ ಶುರುವಾಯಿತು, ಯಾರು ಗೆದ್ದರಿಂದ ಯಾರು ತೀರ್ಮಾನ,
ತೀರ್ಮಾನ ಏಕೆ? ಜಗಡಕ್ಕೋಸ್ಕರನೇ ಭಗವಂತ ಸೃಷ್ಟಿ ಮಾಡಿದ ಅಲ್ಲವೇ? ಜಗಡಕ್ಕೋಸ್ಕರನೇ ಜೂಜುವಾಟ ಸೃಷ್ಟಿ ಮಾಡಿದ. ಗೆಲ್ಲುವುದೇಕೆ? ಯಾರೋ ಒಬ್ಬರು ತೀರ್ಮಾನ ಮಾಡಿದರೆ ಜಗಡ ನಡೆಯಲ್ಲ, ಸ್ವಲ್ಪ ಜಗಡ ನಡೆಯಬೇಕು ಅಲ್ಲವೇ? ಅದಕ್ಕೋಸ್ಕರ ಜಿತವಾನ ಅಹಮಿತ್ಯಾಹ ರುಕ್ಮಿ ಕೈತವಂ ಆಶ್ರಿತ. ರುಕ್ಮಿ ಕೈತವಂ ಅಂದರೆ ಮೋಸ, ಮೋಸದಿಂದ, ಮೋಸನೇ ಹೇಳ್ತಾರೆ ಅವರು, ಮೋಸದಿಂದ ಆಟದಲ್ಲಿ ಮೋಸ ಮಾಡ್ತಾರೆ ನೋಡಿ. ಆ ಮೋಸ ಮಾಡಿ ನಾನು ಗೆದ್ದೆ ಎಂದು ರುಕ್ಮಿ ಹೇಳ್ಕೊಂಡ. ಮನ್ಯುನಾ ಕ್ಷುಭಿತ ಶ್ರೀಮಾನ್ ಸಮುದ್ರ ಇವ ಪರ್ಮಣಿ. ಬಲರಾಮನಿಗೆ ಎಷ್ಟು ಸಿಟ್ಟು ಬಂತಂದರೆ ಸಮುದ್ರ ಅಷ್ಟು ಸಿಟ್ಟು ಬಂತಂತೆ. ಜಾತ್ಯಾರುಣಾಕ್ಷೋ ಅತಿರುಷ. ಮೊದಲೇ ಅವರ ಕಣ್ಣುಗಳು ಕೆಂಪಂತೆ, ಬಲರಾಮನ ಕಣ್ಣುಗಳು ಕೆಂಪಿರುತ್ತವಂತೆ. ಆ ಮೊದಲೇ ಕೆಂಪು, ಈಗ ಕೋಪ ಬಂದಾಗ ಡಬಲ್ ಕೆಂಪಾಯಿತಂತೆ ಅಲ್ಲವೇ? ಕೆಲವು ಲೈಟೇ ಇರುತ್ತದೆ ನೋಡಿ, ಕೆಲವು ಕೆಂಪು ಅದರ ಮೇಲೆ ಕೆಂಪುದು ಪೇಪರ್ ಹಾಕ್ತೀವಿ ನೋಡಿ, ಪಾಲಿಥಿಲಿನ್ ಪ್ಲಾಸ್ಟಿಕ್ ಪೇಪರ್, ಹಾಗೆ ಪಾಲಿಥಿಲಿನ್ ಹಾಕಿ ಒಳಗಿನಿಂದ ಲೈಟ್ ಆನ್ ಮಾಡಿದರೆ ಎಷ್ಟು ಕೆಂಪಾಗ್ತದೆ ನೋಡಿ, ಅಷ್ಟು ಕೆಂಪಾಯಿತು ಈಗ ಕಣ್ಣು. ಮೊದಲೇ ಕೆಂಪು, ಈಗ ಇನ್ನೂ ಲೈಟ್ ಆನ್ ಮಾಡಿದ್ದಾರೆ, ಈಗ ಇನ್ನೂ ಕೆಂಪಾಯಿತು. ಲೈಟ್ ಸ್ವಿಚ್ ಆನ್ ಮಾಡಿದ್ದಾರಲ್ಲ. ಹಾಂ, ಜಿತವಾನ ಅಹಮಿತ್ ಓಕೆ ಕ್ಷುಭಿತ ಶ್ರೀಮಾನ್ ಸಮುದ್ರ ಇವ ಪರ್ವಣಿ. ಜಾತ್ಯಾರುಣಾಕ್ಷೋ ಅತಿರುಷ ನಿರ್ಭುದಂ ಗ್ಲಹಮಾದದೆ. ಇವನೇನು ಹೇಳಿದ? ದಶಕೋಟಿ ಅಲ್ಲ, ಅವರು ಲಕ್ಷ, ಲಕ್ಷ ತಂದರೆ ಅರ್ಬುದಂ, ಅರ್ಬುದಂ ಅಂದರೆ ದಶಕೋಟಿ. ಇವರು ದಶಕೋಟಿ ಹಣ ಇಟ್ಟನಂತೆ ಬಲರಾಮ. ಈಗ ಆಟ ಆಡು, ನೋಡ್ತೀನಿ ನೋಡಿ. ಹೆಚ್ಚು ಹಣ ಇಟ್ಟರೆ ಗೆಲ್ಲುತ್ತಾನೆ ಎಂದು ಅರ್ಥವ? ಮರ ನೋಡಿ, ಇವನು ಅವಿವೇಕ ನೋಡಿ. ಏ ನೀವು ಲಕ್ಷ ಹೇಳೇ ಇಷ್ಟು ಅಂತೀಯಾ, ನಾನು ಕೋಟಿ ಇಡ್ತೀನಿ ನೋಡು. ಕೋಟಿ ಇಟ್ಟರೆ ಸಿ, ಸೋತು ಹೋಗುವುದು ಗೆಲ್ಲುವುದರಲ್ಲಿ ಆಟ ಒಂದೇ. ಹಣ ಹೆಚ್ಚಿಟ್ಟರೆ ಆಟ ಗೆಲ್ಲುವಕ್ಕೆ ಚಾನ್ಸ್ ಹೆಚ್ಚಿರುತ್ತದೆ. ಅವಿವೇಕಿಗಳು ಇವು, ಇದೇ ಮೂರ್ಖತನ. ಆಟ ಒಂದೇ, ಆಟ ಅದೇ ಟೈಪು. ಹಣ ಹೆಚ್ಚಿಟ್ಟರೆ ಆಟ ಏನು ಗೆಲ್ತಾರ? ಇನ್ಫ್ಯಾಕ್ಟ್ ಹೆಚ್ಚು ಹಣ ಇಟ್ಟರೆ ಸೋತು ಹೋದರೆ ದುಃಖ ಹೆಚ್ಚಾಗ್ತದೆ ಅಲ್ಲವೇ? ಆಯಿತು, ದಶ ಕೋಟಿ ಕೊಟ್ಟ. ಯಾರು? ಬಲರಾಮ. ಇದೆಲ್ಲ ಏಕೆ ಹೇಳುವುದಂದರೆ ನಿಮಗೂ ಗೊತ್ತಾಗ್ತದೆ, ಎರಡು ಮೂರು ಶ್ಲೋಕಗಳಲ್ಲೇ ನಿಜವಾದದ್ದು ಗೊತ್ತಾಗ್ತದೆ ನೋಡಿ. ಅದಕ್ಕೋಸ್ಕರ ಇಷ್ಟೆಲ್ಲ ನಾನು ಶ್ಲೋಕ ಶ್ಲೋಕ ಏಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಜವಾದ ಸ್ವಾರಸ್ಯವಾದದ್ದು ಈಗ ಬರ್ತಾ ಇದೆ. ಮನ್ಯುನ ಜಾತ್ಯರುಣ ಕ್ಷೋತಿರುಷ ತಂ ಚಾಪಿ ಜಿತವಾನ್ ರಾಮೋ ಧರ್ಮೇಣ ಛಲಮಾಶ್ರಿತ. ಧರ್ಮೇಣ, ಈಗ ಬಲರಾಮ ಮಾತ್ರ 10 ಕೋಟಿಗಳನ್ನು ಧರ್ಮದಿಂದ ಗೆದ್ದ, ಇಲ್ಲಿ ಮಾತ್ರ ಮೋಸ ಮಾಡಲಿಲ್ಲ. ಅವನು ಮಾತ್ರ ಮೋಸ ಮಾಡಿ ಲಕ್ಷ ಗೆದ್ದ. ಯಾರು? ರುಕ್ಮಿ. ಇವನು ಧರ್ಮದಿಂದ ಗೆದ್ದ. ಈಗ ರುಕ್ಮಿ ಜಿತಮ್ಮ ಯಾತ್ರೇಮೆ. ರುಕ್ಮಿ ಹೇಳ್ದ ನಾನೇ ಗೆದ್ದೆ, ರುಕ್ಮಿ ಹೇಳ್ದ ನಾನೇ ಗೆದ್ದೆ. ಇವರು ಹೇಳಿದ್ರೆ ಅಲ್ಲ, ಇಮೇ ವದಂತು ಪ್ರಾಶ್ನಿಕಾ ಇತಿ. ಅವರು ಹೇಳಿದ, ಮಿಕ್ಕ ಜನರನ್ನು ಕೇಳಿದೆ, ನೀವೇ ಹೇಳಿ. ಅವರು ಜಗಡ ಮಾಡುತ್ತಾ ನಾವು ಪಕ್ಕಕ್ಕೆ ಅಲ್ಲಿ ಕೂತಿದ್ರೆ ನೀನು ಹೇಳು, ನೀನು ಹೇಳು ಅಂತ ಹೇಳ್ತಾ. ನಾವು ಸರಿಯಾಗಿ ನೋಡಲಿಲ್ಲಪ್ಪ, ಯಾರ್ದೇನು ನಮಗೇನು ಗೊತ್ತು, ನೀವೇ ಜಗಡ ಮಾಡಿಕೊಳ್ಳಬೇಕು, ನೀವೇ ಎಕ್ಸ್ಪರ್ಟ್, ನಾವೇನು ಮಧ್ಯೆ ಜಗಡಕ್ಕೆ. ನಾವು ಸುಮ್ಮನೆ ಎಲ್ಲೆಲ್ಲೋ ನೋಡ್ತಾ ಇತ್ತು. ಏ ನೀವು ಹೇಳು ಹೇಳು ಅಂತ ಹೇಳ್ತಾರೆ. ಆಟ ಆಡದಿರುವರನ್ನೇ ಕೇಳ್ತಾರೆ. ಅದರಿಂದ ಆಟ, ಜೂಜು ಆಟ ಆಡುವವಾಗ ನೋಡುವವರು ನೋಡಬಾರ್ದು ಅಲ್ಲವೇ? ಆಟ ಆಡಬೇಕು, ಇಲ್ಲದಿದ್ದರೆ ಬಿಟ್ಟು ಹೋಗಬೇಕು. ನೀವು ಅಲ್ಲಿ ದೂರ ಇರಬೇಕು. ಅಲ್ಲಿ ಹತ್ತಿರ ಇದ್ದರೆ ಅವರು ಜಗಡಕ್ಕೆ ಬಂದರೆ ನಿಮ್ಮನ್ನು ಕರೆಯುತ್ತಾರೆ. ನೀವು ಆ ಸೈಡ್ ಹೇಳಿದ್ದರೆ ಇವನು ಸಾಯಿಸ್ತಾನೆ, ಇವರು ಸಾಯಿತಾನೆ, ಅವರು ಸಾಯಿಸ್ತಾನೆ. ಅದರಿಂದ ಯಾರು ಅವ್ರು ಆಟ ಆಡ್ತಾ ಇರುವಾಗ ಪಕ್ಕಕ್ಕೆ ಇರಬಾರದು ಯಾರು. ಪ್ರಾಶ್ನಿಕ, ಪ್ರಾಶ್ನಿಕ ಅಂದ್ರೇನು? ಕಲಿಂಗ ರಾಜ ಮಿಕ್ಕ ಜನರಿದ್ದಾರೆ, ಅವರೆನ್ನೆಲ್ಲರನ್ನು ಕೇಳು ಎಂದು ಹೇಳಿದ. ತಮಬ್ರವೀತ್ ನಭೋವಾಣಿ. ಆಕಾಶವಾಣಿ ಹೇಳಿತಂತೆ, ಬಲರಾಮನೇ ಗೆದ್ದ. ಗ್ಲಹ, ಗ್ಲಹ ಅಂದರೆ ಅದರ ಮೇಲೆ ಪಣ ಹಾಕ್ತಾರೆ ನೋಡಿ, ಪಣ ಹೇಳ್ತಾರೆ, ಇಷ್ಟು ಹಣ ಹಾಕುವುದಕ್ಕೆ ಪಣ. ಸೊ ಬಲೇನೈವ ಜಿತೋ ಗ್ಲಹ. ಅಂದರೆ ಈ ಬಲರಾಮನ ಗೆದ್ದಿದ್ದೇ ಧರ್ಮ ಎಂದು ಆಕಾಶವಾಣಿ ಆಯಿತಂತೆ. ಧರ್ಮತೋ ವಚನೇನೈವ ರುಕ್ಮಿ ವದತಿ ವೈವೃಷ. ಈ ರುಕ್ಮಿ ಸುಳ್ಳು ಹೇಳ್ತಾ ಇದ್ದಾನೆ, ಬಲರಾಮನೇ ಗೆದ್ದ, ಇದೇ ಧರ್ಮ ಎಂದು ಆಕಾಶವಾಣಿ ಹೇಳಿತು. ಆದರೂ ತಾ ಮನಾದೃತ್ಯ ವೈದರ್ಭ. ರುಕ್ಮಿಯನ್ನು ಹೇಳಿದ, ಏ ಆಕಾಶವಾಣಿ ಹೇಳಿದ ಸುಳ್ಳು, ನಾವಪ್ಪಲ್ಲ, ನಾನು ಗೆದ್ದೆ. ಮತ್ತೆ ಅದು ಹೇಳಿದ ಅಷ್ಟೇ. ದುಷ್ಟರಾಜನ್ಯಚೋದಿತ. ಏಕೆ ಆ ಪಕ್ಕಕ್ಕೂ ಕಳಿಂಗ ರಾಜ ಇದ್ದಾನಲ್ಲ, ಎಲ್ಲ ಎಲ್ಲ ನೀವೇ ಗೆದ್ದಿದ್ದು ಕರೆಕ್ಟು, ನೀವೇ ಗೆದ್ದಿದ್ದು ಕರೆಕ್ಟು. ಅವನೇ ಸೋತು ಹೋದ. ಏಕೆ 10 ಕೋಟಿ ಬರುತ್ತಾ ಇದೆ, ಯಾಕೆ ಬಿಡುವುದು? ಸುಮ್ಮನೆ ಕೂತಿದ್ದು ಅಲ್ಲವೇ? ಈ ಮದುವೆ ಖರ್ಚೆಲ್ಲ ಬಂದುಬಿಡ್ತದೆ, ಮದುವೆ ಮಾಡಿರುವ ಖರ್ಚೆಲ್ಲ ವಾಪಸ್ ಬರುತ್ತದೆ ಅಲ್ಲವೇ? ಸಂಕರ್ಷಣಂ ಪರಿಹಸನ್. ಒಬ್ಬನ ಹೈದರಾಬಾದ್ನಲ್ಲಿದ್ದಾನೆ, ನಾನು ಆವಾಗ ಒಂದು 2-3 ವರ್ಷ ಹಿಂದೆ ಹೋದೆ. ಅವನು ಹೇಳುತ್ತಾನೆ, ಅವರು ಏನು ಉದ್ಯೋಗ ಮಾಡಲ್ಲ, ಪತ್ನಿ ಹೇಳಿದರೆ ಮನೆಯಲ್ಲಿ ಅದು ಇದು ಕೆಲಸ ಆಗ್ತಾ ಇದೆ, ತಿಂಗಳಾಯಿತು, ಖರ್ಚು ಆಗ್ತಾ ಇದೆ, ಆಯಿತು ನಾಳೆ ತರ್ತೀನಿ ಅಂತ ಹೇಳ್ತಾನೆ. ಈಗ ರಾತ್ರಿ ಕೂತಿರ್ತಾನೆ, ಆಟ ಆಡಿ ಗೆದ್ದು ಬಂದು ಮನೆಗೆ ತರ್ತಾನೆ.
ಅವರು ಪ್ರತಿ ದಿವಸ ಜೂಜ ಆಡುವುದು ಗೆದ್ದು ಅದರಿಂದಲೇ ಕುಟುಂಬ ಪೋಷಣೆ. ಏನು ಮಾಡ್ತಾನೆ ಅಂದರೆ ಏನಿಲ್ಲ, ಏನು ಜೂಜ ಆಡುವುದೇ ಅವರ ಉದ್ಯೋಗ. ಜೂಜು ಆಡುವ ಉದ್ಯೋಗದಿಂದ ಸಂಪಾದನೆ ಮಾಡಿ ಕುಟುಂಬ ಪೋಷಣೆ ನಂಬಿಕೊಂಡು ಏನು ಅರ್ಥ ಇದೆ. ಯಾರಾದರೂ ಸಾಧು ಬಂದರೆ ಅವರು ಜೂಜು ಆಡಿ ಗೆದ್ದು ಬಂದು ಹಣ ಕೊಡ್ತಾನಂತೆ ದಕ್ಷಿಣ. ಅಲ್ಲಿದ್ದರೆ ನಾನು ಒಬ್ಬರು ಎಲ್ಲೋ ಮಂದಿರ ಇದೆ, ಮಂದಿರದಲ್ಲಿ ಕೂತಿದ್ದೆ, ಅವರು ಹೇಳಿದ್ದರು ಅವ್ರು ಬರ್ತಾ ಇದ್ದಾರೆ ಅಂತ. ಅವ್ರು ಏನು ದಕ್ಷಿಣ ಕೊಟ್ಟು ಹೋದ ನಂತರ ಹೇಳ್ತಾರೆ ಅವರು ಒಳ್ಳೆ ಜೂಜು ಆಡ್ತಾನೆ ಸ್ವಾಮೀಜಿ. ಅಯ್ಯೋ ರಾಮ, ಈ ದಕ್ಷಿಣ ಅದ ಏನು, ಇದು ನನಗೆ ಬೇಡ, ನಿಮ್ಗೆ ಬೇಕಾದ ನಿಮ್ಮ ಮಂದಿರಕ್ಕೆ ಕೊಡು, ನನಗೆ ಬೇಡ ಎಂದು ಹೇಳಿದೆ. ಈ ಪಾಪದ ನನಗೆ ಬೇಡ ಎಂದು ನನಗೆ ತಂದು ಕೊಟ್ಟ. ಅವರಿದು ತಪ್ಪನ್ಸಲ್ಲ, ಇವ್ರಿಗೇನೋ ಒಳ್ಳೇದನ್ಸುತ್ತೆ. ಆಹಾ, ನಾನೇನೋ ಲೋಕಾನುಗ್ರಹ ಕೆಲಸ ಮಾಡ್ತಾ ಇದ್ದೇನೆ ಅನಿಸುತ್ತದೆ. ಅದು ನೋಡಿ, ಆ ಬುದ್ಧಿ ನೋಡಿ ಜನರಿಗೆ. ಅವ್ರು ಧೈರ್ಯದಿಂದ ಹೇಳ್ತಾನೆ, ಏನಾಗ್ತದೆ, ಏನಿಲ್ಲ ಸ್ವಾಮಿ, ಜೂಜಾಡೋದು ಅಷ್ಟೇ, ಅದೇ ನನ್ನ ಉದ್ಯೋಗ. ಮರು ಕುಟುಂಬ ಇದರಿಂದಲೇ ಪೋಷಣ. ಅಬ್ಬಾ ನೋಡಿ, ಇಂಥವರನ್ನು ಬಲರಾಮನ ಹತ್ತಿರ ಕಳಿಸಬೇಕು ಅಲ್ಲವೇ. ಬಲರಾಮ ಮುಗಿಸಿಬಿಡ್ತಾನೆ ಅವರನ್ನು. ಸೊ ಸಂಕರ್ಷಣಂ ಪರಿಹಸನ್ ಬಭಾಷೆ ಕಾಲಚೋದಿತ. ಈಗ ಅವನೇನು ಹೇಳಿದ, ರುಕ್ಮಿ ಕಲಿಂಗರಾಜ ಅವರಿಗೆ ಕಾಲಚೋದಿತ ಎಂದ್ರೆ ಈಗ ಅದೀಗ ಕಾಲ ಮುಗಿಯಿತು. ಅದರಿಂದ ನೈವಾಕ್ಷ ಕೋವಿದ ಯುಯಂ ಗೋಪಾಲ, ಅವನೇನು ಹೇಳಿದ, ಈ ರುಕ್ಮಿಣಿ ಅಣ್ಣ ರುಕ್ಮಿಯನ್ನು ಹೇಳಿದ, ಈ ಬಲರಾಮನನ್ನು ಪರಿಹಾಸ ಮಾಡುತ್ತಾ ನಗುತ್ತಾ, ಏ ನೀವು ಹೇಗೆ ಗೆಲ್ಲುತ್ತೀಯಪ್ಪ, ನಿಮ್ಮ ಜೀವನದಲ್ಲಿ ನಿಮಗೆ ಜೂಜು ಆಡುವುದು ಗೊತ್ತಾ, ಜೂಜು ಆಡಿದ್ದೀಯಾ ಜೀವನದಲ್ಲಿ, ನೀವು ಹಳ್ಳಿ ಜನರು ಕಾಡಿನಲ್ಲಿರುವುದು ಬೃಂದಾವನದಲ್ಲಿ ನಿಮಗೆ ಜೂಜು ಆಟಕ್ಕೆ ಬರುತ್ತದಾ, ನಾವು ರಾಜರು ನಮಗೆ ಆಟ ಬರುತ್ತೆ, ನಿಮಗೇನು ಬರುತ್ತದೆ ಆಟ. ನೋಡಿ, ನೈವಾಕ್ಷ ಕೋವಿದ ಯುವ್ಯಂ, ನಿಮಗೆ ಆಟನೇ ಆಡೋಕ್ಕೆ ಬರಲ್ಲ. ಗೋಪಾಲ ವನಗೋಚರ, ಹಸುಗಳನ್ನು ಮೇಯಿಸುವುದು ಕಾಡಿನಲ್ಲಿ ಬದುಕುವುದು, ನಿಮಗೇನು ಬರುತ್ತದೆ ಅಲ್ಲವೇ. ಹೀಗೆ ಹೇಳ್ತಾರೆ. ಯಾರೇ ಅಷ್ಟೋ, ಯಾರು ಯಾವ ಊರಿನಿಂದ ಬರುತ್ತಾರೋ ಊರು ಹೆಸರಿಟ್ಟು ಬೈಯುತ್ತಾರೆ ಜನರು. ಹಾಗೆ ಮಾಡ್ತಾರೆ, ಊರು ಹೆಸರಿಟ್ಟು ಬೈಯುತ್ತಾರೆ. ಇವನು ಮಾಡಿದ್ದಕ್ಕೆ ಊರನ್ನು ಏಕೆ ಬೈಯುವುದಪ್ಪ ಅಂದರೆ, ಊರನ್ನು ಬೈಯುವುದಲ್ಲ, ಇವರನ್ನು ಕೋಪ ಎಬ್ಬಿಸಬೇಕೇ, ಅದಕ್ಕೋಸ್ಕರ ಇಂಥ ಬೇಕು ಬೇಕೆಂದೇ ಮಾಡ್ತಾರೆ. ನೀವು ಹಳ್ಳಿ ಜನರು, ನಿಮಗೇನು ಬರುತ್ತದೆ ಅದು ನೋಡಿ. ಗೆದ್ದಿದ್ದು ನಿಜವಾ ಅಲ್ಲವ ಹೇಳಿಬಿಟ್ಟು ಅದೆಲ್ಲ ಎತ್ತುವುದೇಕೆ ಅಲ್ಲವೇ, ಬೇಕು ಬೇಕೆಂದೇ ಕೋಪ. ಗೋಪಾಲ ವನಗೋಚರ ಅಕ್ಷೈರ್ ದಿವ್ಯಂತಿರ, ರಾಜರು ಜೂಜು ಆಟಾಡ್ತಾರಪ್ಪ, ನಿಮಗೇನು ಬರುತ್ತದೆ, ಕಾಡು ಜನರು ನೀವು, ನಾವು ರಾಜರು, ನಮಗೆ ಆಡುವುದು ಗೊತ್ತು. ಅದರಿಂದ ಆಟದಲ್ಲಿ ಎಲ್ಲಿ ತಪ್ಪೋ ಎಲ್ಲಿ ಒಪ್ಪೋ ನಾವು ಹೇಳ್ತೀವಿ. ನಾನು ಗೆದ್ದೆ ಎಂದು ಹೇಳ್ತಾ ಇದ್ದೀರಿ, ನಾನು ಗೆದ್ದೆ ಅಷ್ಟೇ, ನಿನಗೆ ಆಡುವುದೇ ಗೊತ್ತಿಲ್ಲ. ಯಾರು ಗೆದ್ದರು, ಯಾರು ಕರೆಕ್ಟು, ಯಾರು ತಪ್ಪು, ನಿಮಗೇನು ಗೊತ್ತು, ನಿಮ್ಗೆ ಗೊತ್ತಿಲ್ಲ. ನಾನು ಹೇಳಿದ್ದೀನಿ, ಒಪ್ಪಬೇಕು, ಸುಮ್ಮನೇರು. ಬಾಣ ಇಶ್ಚನಭವಾದೃಶಾಹ, ನಾವು ಬಾಣದಿಂದ ಯುದ್ಧ ಮಾಡ್ತೀವಿ, ಜೂಜುದಿಂದ ಆಟ ಆಡ್ತೀವಿ, ನಾವು ರಾಜರು, ನಿಮಗೇನು ಜೂಜು ಆಡೋಕ್ಕಾಗಲ್ಲ, ಬಾಣದಿಂದ ಯುದ್ಧ ಮಾಡೋಕ್ಕಾಗಲ್ಲ. ನೀವು ಹಸುಗಳನ್ನು ಮೇಯುತ್ತಾರೆ, ಹಾಲು ಕುಡಿಯುತ್ತಾರೆ, ನಿಮಗೇನು ಬರ್ತದೆ ಅಲ್ಲವೇ, ನಿಮಗೇನು ಬರ್ತದೆ ಆಟ. ಹಳ್ಳಿ ಜನರು ನೀವು, ಕಾಡು ಜನರು, ಇದೆಲ್ಲ ಬೈದ. ರುಕ್ಮಿಣೈವಂ ಅಧಿಕ್ಷಿಪ್ತೋ, ರುಕ್ಮಿ ಹೀಗೆ ಬೈದಾಗಿ ಕೋಪ ಬಂತು ಬಲರಾಮನಿಗೆ. ಚೋಪಹಾಸಿತ, ಅಷ್ಟೇ ಅಲ್ಲ, ಇವರೆಲ್ಲರೂ ಪರಿಹಾಸ ಮಾಡ್ತಾ ಇದ್ದಾರೆ, ರ್ಯಾಗಿಂಗ್ ಟೀಸಿಂಗ್ ಮಾಡ್ತಾ ಇದ್ದಾರೆ. ಕ್ರುದ್ಧಪ್ಪರಿಗ ಮುದ್ಯಮ್ಯ, ಅಲ್ಲಿಂದು ಖಡ್ಗ ಇತ್ತು, ಇನ್ನೇನು ಎತ್ತಿದ. ಜಗ್ನೇತಂ ನೃಣ್ಣ ಸಂಪದಿ, ಆ ರಾಜರೆಲ್ಲರಿರುವಾಗ ಎಲ್ಲರೆದುರಾಗಿ ರುಕ್ಮಿಯನ್ನೇ, ಆ ರುಕ್ಮಿಣಿ ಅಣ್ಣನನ್ನು ಅಲ್ಲೇ ಸಾಯಿಸಿಬಿಟ್ಟ ಅಷ್ಟೇ. ಮರಿ ಇನ್ನೇನು, ಮೊದಲೇ ಹೇಳಿದ್ದೀನಲ್ಲ, ಜೂಜು ಆಟ ಇದೆ ಅಂದರೆ ಯಾವುದೋ ಒಂದು ಹಾಳಾಗುವವರೆಗೂ ನಿಲ್ಲಲ್ಲ. ಯಾರೋ ಒಬ್ಬರು ಕೈ ಕಾಲು ಮುರಿದು ಹೋಗಬೇಕು, ಆವಾಗ ಮುಗಿಯುತ್ತದೆ ಆಟ. ಕಲಿಂಗರಾಜಂ, ಈಗ ಕಲಿಂಗರಾಜ ಜೋರಾಗಿ ನಕ್ಕಿದನಲ್ಲ, ಈಗ ಇದೇ ಚಾನ್ಸು. ಯಾವ ಕೋಪದಲ್ಲಿ ಇವನು ಕೋಪ ಬಂದರೆ ಒಬ್ಬನು ಸತ್ತು ಹೋಗಲ್ಲ. ಆ ಕೋಪ ಮುಗಿಯಬೇಕಂದರೆ ಇನ್ನು ಎಲ್ಲರನ್ನು ಮುಗಿದ ನಂತರ ಕೋಪ ಆರುತ್ತದೆ, ಅಷ್ಟುವರೆಗೂ ಕೋಪ ಆರಲ್ಲ. ಕಲಿಂಗರಾಜಂ ತರಸ, ಈಗ ಓಡಿ ಓಡಿ ಕಲಿಂಗರಾಜನ ಹಿಡಿದ. ಕಲಿಂಗರಾಜನ ಗೊತ್ತಾಯಿತು, ಅವರನ್ನು ಸಾಯಿಸಿಬಿಟ್ಟ ನಮ್ಮನ್ನು, ಅವರು ಓಡಿ ಹೋದರು. ಇವನು ಓಡಿ ಹೋದನು ಬಿಟ್ಟಿಲ್ಲ, ಇವನು ಸಾಯಿಸಿಬಿಟ್ಟು ಹುಡುಕಿ 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 ಆ ರಾಜಸಭಾ ಎಷ್ಟು ಜನರಿದ್ದಾರೆ ಎಲ್ಲರನ್ನು ಹುಡುಕಿ ಹಿಡುಕೊಂಡು, ಕಲಿಂಗ ತರಸ ಗೃಹೀತ್ವಾ ದಶಮೇ ಪದೇ, ಹುಡುಕಿದರೆ ಎಷ್ಟು ಹೆಜ್ಜೆಕ್ಕೆ ಹಿಡ್ಕೊಂಡ, ಇಲ್ಲಿಂದ ಓಡಿ ಓಡಿದಾಗ ಒಂದು ಎರಡು ಹತ್ತನೆಯ ಹೆಜ್ಜೆ ಹೇಳ್ತಾರೆ ಪಾದ, ಹತ್ತನೆಯ ಹೆಜ್ಜೆಗೆ ಅವರನ್ನು ಹಿಡ್ಕೊಂಡ. ಯಾನು ಕಲಿಂಗರಾಜನನ್ನು, ದಂತ ನಪಾತ ಯತ್ ಕ್ರುದ್ಧ, ಎಷ್ಟು ಹೊಡೆದ ಮುಖ ಮೇಲೆ ಅಂದರೆ ಹಲ್ಲುಗಳೆಲ್ಲ ಬಿದ್ದ, ಫ್ರಂಟ್ ಹಲ್ಲುಗಳೆಲ್ಲ ಇದ್ದ, ಸೈಡ್ ಕಿಟ್ಟನೇ ಏನೋ, ಯಾಕಂದ್ರೆ ಸ್ವಲ್ಪ ಅಗಿಯಬೇಕಲ್ಲವೇ ಊಟಕ್ಕೋಸ್ಕರ, ಅದರಿಂದ ಸೈಡ್ಗೆ ಬಿಟ್ಟು ಮುಂದಿನದು ಮಾತ್ರ ಅಗೆದು ಬಿಟ್ಟ, ಹೊಡೆದು ಬಿಟ್ಟ, ಮುಂದಿನ ಹಲ್ಲುಗಳೆಲ್ಲ ಕೆಳಗೆ ಬಿದ್ದು. ದಂತಾನಪಾತ ಯತ್ ಕ್ರುದ್ಧೋ ಯೋಹ ಸತ್ ವಿವಿತ ವಿವೃತ, ಏಕೆಂದರೆ ಬಾಯಿ ತೆಗೆದು ಜೋರಾಗಿ ನಕ್ಕಿದನಲ್ಲ, ಆ ಹಲ್ಲುಗಳನ್ನೇ ಹೊಡೆದು ಹಾಕಿಬಿಟ್ಟು. ಅನ್ನೇ ನಿರ್ಭಿನ್ನ ಬಾಹೂರು, ಬೇರೆ ಕೆಲವರಿದ್ದಾರೆ, ಯಾರನ್ನ ಯಾರು ನಕ್ಕರೋ ಕೆಲವರಿಗೆ ಕೈ ಹೋಯಿತು, ಕೆಲವರಿಗೆ ಬಾಹು ಉರು, ಕೆಲವರಿಗೆ ತೊಡೆ,
ಕೆಲವರಿಗೆ ಕಾಲು, ಕೆಲವರಿಗಿಲು, ಕೆಲವರಿಗೆ ತಲೆ ಎಲ್ಲ ಒಡೆದು ಹಾಕಿದ. ಬಾಹು ಊರು ಶಿರಸ, ಊರು ಅಂದರೆ ತೊಡೆ, ಶಿರಸ್ ತಲೆ, ರುದಿರೋಕ್ಷಿತಾಹ ಎಲ್ಲ ರಕ್ತ ಹೊಡುತ್ತಾ ಇದೆ ಇವರೆಲ್ಲರಿಗೆ. ರಾಜಾನೋ ದುದ್ರುವರ್ಭೀತ, ಮಿಕ್ಕ ರಾಜರಿದ್ದಾರಲ್ಲ ಎಲ್ಲರೂ ಓಡಿ ಹೋದ್ರ, ಆ ಸಭೆಯಲ್ಲಿರುವವರೆಲ್ಲ ಏನೋ ಜಗಳ ನಡೆಯುತ್ತಾ ಇದೆ ಎಂದು ಬೇಗ 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 ಓಡಿ ಹೋದರು. ಅಲ್ಲೆಲ್ಲ ಕಾಫಿ ಏನೇನಿತ್ತು ಅದೆಲ್ಲ ಅಲ್ಲೇ ಬಿದ್ದು ಹೋಯಿತು. ಏನಿರ್ತದ ಕಾಫಿ ನೀರು ಏನೇನು, ಏಕೆ ಕಾಫಿ ನೀರನ್ನು ಹೋದರೆ ಇವರು ರಕ್ತನೇ ಹೋಗುತ್ತದೆ. ರಾಜಾನೋ ದುದ್ರುವರ್ಭೀತ ಬಲೇನ ಪರಿಗಾರ್ಧಿತ ನಿಹತೆ ರುಕ್ಮಿಣಿ ಶ್ಯಾಲೇ ನಬ್ರವೀತ್ ಸಾಧ್ವ ಸಾಧ್ವ. ಶ್ರೀಕೃಷ್ಣಲ್ಲೇ ಇದ್ದಾನೆ, ಬಂದ. ಶ್ರೀಕೃಷ್ಣ ಮಾತ್ರ ಏನು ಹೇಳಲಿಲ್ಲ. ಏಕೆ? ಏನಾಗದಿರುವಂತೆ ಅವ್ರಿಗೇನಾದರೂ ಡಾಕ್ಟರ್ ಹತ್ತಿರ ತೊಗೊಂಡು ಹೋಗೋದು, ಔಷಧಿ ಹಚ್ಚೋದು, ಆ ಚೆನ್ನಾಗಿದೆ ಹೇಳುವುದು, ನೀರು ಕುಡಿಸೋದು, ಕಾಫಿ ಕುಡಿಸೋದು, ಆ ಆಗುತ್ತದೆ ಸರಿ ಆಗ್ತದೆ ಅಂತ ಹೇಳೋದು, ಏನು ಹೇಳಲಿಲ್ಲ. ಬಲರಾಮನ ತಪ್ಪ, ರುಕ್ಮಿ ತಪ್ಪ, ಏನು ಹೇಳಿಲ್ಲ. ಏಕೆ? ರುಕ್ಮಿ ಹೇಳಿದ್ದರೆ ರುಕ್ಮಿಣಿ ಬೇಜಾರು ಮಾಡ್ಕೊಳ್ತಾರೆ, ರುಕ್ಮಿಣಿ ಪರವಾಗಿ ಹೇಳಿದರೆ ಬಲರಾಮ ಬೇಜಾರು ಮಾಡ್ಕೊಳ್ತಾರೆ. ಯಾರು ಏನು ಹೇಳಲಿಲ್ಲ, ಸುಮ್ಮನೆ ಇದ್ದಾನೆ. ಅವರಿವರಿಗೆ ಔಷಧಿ ಕೊಡುವುದು, ಮಾತಾಡಿಸೋದು, ಇನ್ನೇನು ಬೇಕಾ, ಅದು ಬೇಕಾ, ಇದು ಬೇಕಾ, ಅದು ತಂದುಕೊಂಡು ಬಾ, ಇದು ತಗೊಂಡು ಬಾ, ಅಷ್ಟೇ, ಬೇರೆ ಏನು ಮಾತಾಡಲಿಲ್ಲ. ನೋಡಿ, ಶ್ಲೋಕ ಹೇಳ್ತದೆ, ನಿಹತೆ ರುಕ್ಮಿಣಿ ಶ್ಯಾಲೆ ನಾಬ್ರವೀತ್ ಸಾಧು ಅಸಾಧು. ಸಾಧು ಅಸಾಧು ಏನು ಹೇಳಲಿಲ್ಲ, ಒಳ್ಳೆಯದು ಕಟ್ಟದ್ದು. ಯಾರು? ರುಕ್ಮಿಣಿ ಬಲಯೋ ರಾಜನ್ ಸ್ನೇಹ ಭಂಗ ಭಯಾದ ಹರಿಹಿ. ಹರಿ ಶ್ರೀಕೃಷ್ಣ, ರುಕ್ಮಿಣಿ ಒಂದು ಪಕ್ಕ ಇದ್ದಾಳೆ, ರುಕ್ಮಿಣಿ ರುಕ್ಮಿ ಪಕ್ಕ, ಬಲರಾಮ ನಮ್ಮ ಪಕ್ಕ. ಈ ಅಯ್ಯೋ ಪಾಪ ಎಂದು ಅವರಿಗೆ ಹೇಳಿದ್ದರೆ ಈಗ ರುಕ್ಮಿಣಿಗೆ ಬೇಜಾರ, ರುಕ್ಮಿ ಬಲರಾಮನಿಗೆ ಬೇಜಾರಾಗ್ತದೆ. ಹೌದು, ಒಳ್ಳೆಯದಾಯಿತು ಅವನು ಸತ್ತು ಹೋದ ಅಂದರೆ ರುಕ್ಮಿಣಿಗೆ ಬೇಜಾರಾಗ್ತದೆ. ಅದರಿಂದ ಯಾರಿಗೆ ಏಕೆ ಹೇಳುವುದು ಎಂದು ಸುಮ್ಮನೆ ಇದ್ದ. ಜೂಜು ಆಟ ಮಾತ್ರ ತನ್ನ ಕೆಲಸ ಮಾಡಿಕೊಂಡಿತು. ತಥೋ ನಿರುದ್ಧಂ ಸಹಸೂರ್ಯಯಾವರಂ ರಥಂ ಸಮಾರೋಪ್ಯ. ಈಗ ಅನಿರುದ್ಧ ಮದುವೆ ಆಯ್ತಲ್ಲ, ಆ ಹುಡುಗಿಯನ್ನು ರಥ ಮೇಲೆ ಕೂರಿಸಿಕೊಂಡು ಈಗ ಅಲ್ಲಿಂದ ದ್ವಾರಕಕ್ಕೆ ಹೊರಟಿದ್ದಾರೆ. ರಥಂ ಸಮಾರೋಪ್ಯ ಯಯ ಕುಶಸ್ಥಲಿ, ದ್ವಾರಕಕ್ಕೆ ಕುಶಸ್ಥಲಿ ಎಂದು ಹೇಳುತ್ತಾರೆ. ಕುಶಸ್ಥಲಿ ರಾಮಾದಯೋ ಭೋಜಕಟಾದ್ದಶ ಅರ್ಹ ಸಿದ್ಧಾಖಿಲಾರ್ಥ ಮಧುಸೂದನಾಶ್ರಯ. ಶ್ರೀಕೃಷ್ಣನ ಜೊತೆಗೆ ರುಕ್ಮಿಣ್ಯಾದಿಗಳ ಜೊತೆಗೆ ಎಲ್ಲರೂ ರಥಗಳಲ್ಲಿ ಹತ್ತು ತಮ್ಮ ತಮ್ಮ ಊರಿಗೆ ಹೋದರು. ಮಾಡುವ ಕೆಲಸ ಎಲ್ಲ ಮದುವೆ ಮಾಡಿ ರುಕ್ಮಿಣಿಯನ್ನು ಸಾಯಿಸಿ ಅವರ ಹಲ್ಲನ್ನು ಏನು ಹೇಳ್ತಾರೆ ಬೀಳಿಸಿ ಎಲ್ಲ ಕೆಲಸ ಮಾಡಿಕೊಂಡು ಮನೆಗೂ ಹೋದರು. ಅಲ್ಲವೇ? ಮರಿ ಹೀಗೆ ಆಗಬೇಕು. ಈ ಅಧ್ಯಾಯ ಮುಗಿಯಿತು. ಈಗ ಮುಂದೆ ಒಂದು ಅನಿರುದ್ಧನಿಗೆ ಅನಿರುದ್ಧನಿನ ಉಷಾ ಅನಿರುದ್ಧ ವಿವಾಹ ಎಂದು ಉಷಾ ಕಥೆ ಇದೆ, ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.